ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ತಪೋವಿದ್ಯಾವಿರಕ್ತ್ಯಾದಿ ಕಲ್ಯಾಣಗುಣಶಾಲಿನಃ ವಿಶ್ವೇಶತೀರ್ಥಶ್ರೀಪಾದಾನ್ ವಂದೇ ವಿದ್ಯಾಗುರುನ್ ಮಮ ಶ್ರೀಗುರುಭ್ಯೋ ನಮಃ. ಹರಿಹಿ ಓಂ. ನಿನ್ನೆಯ ದಿನ ಮಧ್ವಾಚಾರ್ಯರು ಸಂಚಾರದ ನಿಮಿತ್ತ ಯಾವುದೋ ದಕ್ಷಿಣ ಕನ್ನಡದ ಒಂದು ಭಾಗಕ್ಕೆ ಬಂದಾಗ ವೇದ ಮಂತ್ರಗಳಿಗೆ ಮೂರು ಅರ್ಥ, ವೇದವ್ಯಾಸ ದೇವರು ರಚನೆ ಮಾಡಿದ ಐದನೇ ವೇದ ಅಂತ ಪ್ರಸಿದ್ಧವಾದ ಗ್ರಂಥ ಮಹಾಭಾರತ. ಮಹಾಭಾರತದ ಬಗ್ಗೆ ಒಂದು ಮಾತನ್ನು ಹೇಳಬೇಕಾದ್ರೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಜಿತ್. ಮಹಾಭಾರತದಲ್ಲಿ ಏನಿದೆನೋ ಅದೇ ಜಗತ್ತಲ್ಲಿರೋದು. ಮಹಾಭಾರತದಲ್ಲಿ ಇಲ್ಲ ಅಂದರೆ ಅದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅಷ್ಟು ಪಾವಿತ್ರ್ಯವನ್ನು ಮಹತ್ವವನ್ನು ನಮ್ಮ ಶಾಸ್ತ್ರಕಾರರು ಆ ಮಹಾಭಾರತ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರಂತೂ ಈ ಮಹಾಭಾರತ ಗ್ರಂಥಕ್ಕೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಐದನೇ ವೇದ ಅಂತ ಕರೀಬೇಕು ಅಂತಾದರೆ ಅದು ಯಾವುದನ್ನು ಕರೀಬಹುದು ಅಂತ ಹೇಳಿದ್ರೆ ಮಹಾಭಾರತ ಗ್ರಂಥವನ್ನು ಕರೀಬಹುದು. ಇಂತಹ ಆ ಮಹಾಭಾರತ ಗ್ರಂಥಕ್ಕೆ 10 ಅರ್ಥಗಳು ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಇರುವ ಪ್ರತಿಯೊಂದು ಪದಕ್ಕೂ ಕೂಡ 100 ಕಡಿಮೆ ಇಲ್ಲದಷ್ಟು ಅರ್ಥ ಇದೆ ಅಂತ ಹೇಳಿದರು ಶಾಸ್ತ್ರಕಾರರು. ಹೇಳ್ತಾರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಯಾವ ಆ ಭಗವದ್ಗೀತೆ ಇದೆ ಅದನ್ನು ತಿಳ್ಕೋಬೇಕಂತೆ. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಅದನ್ನು ಪಠನ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಎಷ್ಟು ಪ್ರತಿನಿತ್ಯ ನಿಮಗೆ 108 ಶ್ಲೋಕವನ್ನು ಹೇಳಲಿಕ್ಕಾಗದೆ ಹೋದರೂ ಚಿಂತೆ ಇಲ್ಲ, 1 ಶ್ಲೋಕವನ್ನಾದರೂ ಕೂಡ ಓದಿ ಗೀತೆಯ 1 ಶ್ಲೋಕವನ್ನಾದರೂ ಕೂಡ ಅರ್ಥ ತಿಳಿದುಕೊಳ್ಳಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಷ್ಟು ಮಹತ್ವ ಈ ವಿಷ್ಣು ಸಹಸ್ರನಾಮಕ್ಕೆ. ಹಾಗೆ ಆ ಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಉಪದೇಶ ಮಾಡಿದ ಆ ಭಗವದ್ಗೀತೆಗೆ ಅಷ್ಟು ಮಹತ್ವವನ್ನು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇಂಥ ಈ ಮಧ್ವಾಚಾರ್ಯರು ಆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳು ಅಂತ ಹೇಳಿದಾಗ ಆ ವಿದ್ವಾಂಸರ ಹತ್ತಿರ 7-8 ಅರ್ಥಗಳು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಆ ಅರ್ಥಗಳನ್ನೇ ಅವರಿಗೆ ಧಾರಣೆ ಮಾಡಲಿಕ್ಕೆ ಆಗಲ್ಲ ಆ ವಿದ್ವಾಂಸರಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನೀನ ಅವನ ನೀ ನೆನಪಿಟ್ಕೋ ಅವನ್ ನೆನಪಿಟ್ಕೋ ಅಂತ ಹೇಳೋದರಲ್ಲಿ ಆಯಿತು ಹೊರತಾಗಿ ಮಧ್ವಾಚಾರ್ಯರು ಹೇಳಿದ ಯಾವುದನ್ನೂ ಕೂಡ ಅವರಿಗೆ ನೆನಪಿಟ್ಟುಕೊಳ್ಳಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಮಧ್ವಾಚಾರ್ಯರ ಹತ್ತಿರ ಬಂದು ಶರಣಾಗತರಾಗಿ ಆ ಎಲ್ಲ ವಿದ್ವಾಂಸರು ಕೂಡ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ದೇವತಾ ಸ್ವಸುಲಭ ಪ್ರತಿಭಾತೆ, ತಮ್ಮ ಮಾತನ್ನ ಕೇಳಿದ್ರೆ ನಮಗೆ ಅನಿಸ್ತಾ ಇದೆ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನೂ ಕೂಡ ಮೀರಿಸುವಂತಹ ವಾಣಿ ತಮ್ಮ ಮಾತು ಅಂತ ಹೇಳ್ತಾರಂತೆ ಆ ಎಲ್ಲ ವಿದ್ವಾಂಸರು ಕೂಡ. ಹೀಗೆ ಸಂಚಾರವನ್ನು ಮಾಡ್ತಾ ಈ ಮಧ್ವಾಚಾರ್ಯರು ಒಂದು ಪ್ರದೇಶಕ್ಕೆ ಬರ್ತಾರಂತೆ. ಬಂದು ಅಲ್ಲಿ ಹೇಳ್ತಾರ, ಒಬ್ಬ ಕುಷ್ಠರೋಗಿ, ಆ ಕುಷ್ಠರೋಗಿಯಿಂದ ಪ್ರಾರ್ಥಿತನಾದ ಇಂದ್ರ
ಆ ರೋಗಿಷ್ಠೆಗೆ ಅನುಗ್ರಹವನ್ನು ಮಾಡುವಂತಹ ಒಂದು ಮಂತ್ರ. ಆ ಮಂತ್ರಕ್ಕೆ, ಆ ಮಂತ್ರದಲ್ಲಿ ಬರುವ ಒಂದು ಅಪಾಲ ಅನ್ನುವಂತಹ ಒಂದು ಶಬ್ದ ಇದೆ. ಆ ಶಬ್ದಕ್ಕೆ ಏನರ್ಥ ಅಂತ ಕೇಳಿದಾಗ ಮಧ್ವಾಚಾರ್ಯರು ಹೇಳ್ತಾರೆ, ಕನ್ಯಕಾದೃತ ಸುರೇಂದ್ರ ವಪುಶ್ರೀ ದಾನವಾಚಿವರ ಸೂಕ್ತ ಹೃದುಕ್ತೌ ಕುತ್ರಚಿತ್ ಸದಸಿತಾವದ ಪಾಲ ಕೀರ್ತಿದಾತಿ ತರುಣೀತ್ಯಯಮೂಚೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅತ್ಯಂತ ಸುಂದರವಾದ ತರುಣಿ ಅಂತ ಅರ್ಥ ಆ ಅಪಾಲ ಶಬ್ದಕ್ಕೆ ಅಂತ ಹೇಳಿದಾಗ ಅವರೆಲ್ಲ ಆಕ್ಷೇಪವನ್ನು ಮಾಡ್ತಾರಂತೆ. ಆಗ ಮಧ್ವಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸ ಇಲ್ಲದೆ ಇದ್ದಲ್ಲಿ ಆಗ ಇದೇ ಪ್ರದೇಶಕ್ಕೆ ಇನ್ನು ಸ್ವಲ್ಪ ದಿನ ಬಿಟ್ಟು ಇನ್ನೊಬ್ಬ ಬರ್ತಾನೆ, ಅವನ ಹತ್ತಿರವೂ ಕೂಡ ಈ ಶಬ್ದದ ಅರ್ಥ ಏನು ಅಂತ ಕೇಳಿ, ಅವನೂ ಕೂಡ ಈ ಅಪಾಲ ಶಬ್ದಕ್ಕೆ ನಾವು ಯಾವ ಅರ್ಥವನ್ನು ಹೇಳಿದ್ದೇವೋ ಅದೇ ಅರ್ಥವನ್ನೇ ಹೇಳ್ತಾನೆ. ಮಧ್ವಾಚಾರ್ಯರ ಈ ಘಟನೆಯನ್ನು ನೋಡಿದ್ರೆ ನಮಗೇನು ಅನ್ನಿಸುತ್ತೆ ಹೇಳಿದ್ರೆ, ಎಲ್ಲೋ ಮಧ್ವಾಚಾರ್ಯರು ಜ್ಯೋತಿಷಿಗಳಾಗಿದ್ರೋ ಏನೋ ಅಂತ ನಮಗೆ ಸಂದೇಹ ಬರುತ್ತೆ. ಯಾಕೆ ಯಾವುದೋ ಕಾಲಕ್ಕೆ ಬರ್ತಾನೆ ಅವನು, ಈ ಶಬ್ದಕ್ಕೆ ಇದೇ ಅರ್ಥವನ್ನೇ ನಿಮ್ಮ ಮುಂದೆ ಹೇಳ್ತಾನೆ ಅಂತ ಹೇಳಿದರೆ ಅದೆಂಥ ಜ್ಞಾನ ಈ ಮಧ್ವಾಚಾರ್ಯರದ್ದು ಅಂತ ನಾವೆಲ್ಲ ಊಹಿಸಬೇಕು. ಆದ್ದರಿಂದ ಈ ಮಧ್ವಾಚಾರ್ಯರು ಹೇಳಿದಂತೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಆ ಶಬ್ದಕ್ಕೆ ಅದೇ ಅರ್ಥವನ್ನು ಹೇಳಿ ಅಲ್ಲಿರೋ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾನಂತೆ ಆ ವ್ಯಕ್ತಿ. ಅವತ್ತಿನಿಂದ ಮಧ್ವಾಚಾರ್ಯರ ಮೇಲೆ ಎಲ್ಲರಿಗೂ ಕೂಡ ಗೌರವ ಅವತ್ತಿನಿಂದ ಉಂಟಾಯಿತು ಅಂತ ಹೇಳ್ತಾರೆ. ನೋಡಿ, ಜ್ಯೋತಿಷಿಗಳಾದರೂ ಅಂತ ಹೇಳಿದ್ರೆ ಈಗಿನ ಕಾಲದ ಜ್ಯೋತಿಷಿಗಳಂತೆ ಮಧ್ವಾಚಾರ್ಯರು ಜ್ಯೋತಿಷಿಕರಾಗಲಿಲ್ಲ. ಜ್ಯೋತಿಷಿ ಅಂತ ಹೇಳಿದ್ರೆ ಹೋದ ತಕ್ಷಣನೇ ಏನು ಹೇಳ್ತಾರೆ, ಒಂದೋ ನಿಮಗೆ ನಾಗದೋಷ ಇದೆ, ಅದಿದೆ ಇದಿದೆ ಅಂತ ಬರೀ ಹೆದರಿಸಿಯೇ ಕಳಿಸ್ತಾರೆ ಹೊರತು ಪರಿಹಾರದ ಮಾರ್ಗವನ್ನು ಸರಿಯಾಗಿ ಎಷ್ಟೋ ಜನ ಹೇಳೋದೇ ಇಲ್ಲ. ಪಾಪ ಯಾಕೆ ಹೋಗಿರ್ತೇವೆ ನಾವು ಅವನ ಹತ್ರ, ನಮಗೆ ಇರುವ ದುಃಖವನ್ನು ಅವನು ಪರಿಹಾರ ಮಾಡಲಿ ಅನ್ನೋ ಉದ್ದೇಶದಿಂದ ಹೋದರೆ ಇನ್ನಷ್ಟು ಹೆದರಿಸಿ ಕಳಿಸಿದರೆ ನಮ್ಮ ಪರಿಸ್ಥಿತಿ ಏನಾಗಬಾರ್ದು. ಒಬ್ಬ ಜ್ಯೋತಿಷ್ಕ ಇದ್ದಂತೆ, ಆ ಜ್ಯೋತಿಷ್ಕನನ್ನ ರಾಜ ತನ್ನ ಜ್ಯೋತಿಷ್ಯವನ್ನು ಕೇಳೋದಕ್ಕೋಸ್ಕರ ತನ್ನ ಆಸ್ಥಾನಕ್ಕೆ ಕರೆಸ್ತಾನಂತೆ ರಾಜ. ರಾಜನಿಗೆ ಹೇಳ್ತಾನಂತ ಆ ಜ್ಯೋತಿಷಿ, ರಾಜ ನೋಡಿ ಮಾತಾಡಬೇಕಾದ್ರೆ ಹಿಂದೂ ಮುಂದೆ ನೋಡಿ ಬೇರೆ ಅವರ ಮನಸ್ಸಿಗೆ ಘಾಸಿ ಆಗದಂತೆ ಯಾವತ್ತೂ ಕೂಡ ನಾವು ಮಾತನಾಡಬೇಕು ಅಂತ ಆ ಜ್ಯೋತಿಷಿ ಹೇಳ್ತಾನಂತೆ ಆ ರಾಜನಿಗೆ. ರಾಜ ನಾಳೆ ನಿನಗೆ ಸಾವು ಅಂತ ಹೇಳ್ತಾನೆ. ಯಾರಿಗೆ ತಾನೇ ಸಿಟ್ಟು ಬರಲ್ಲ, ನಮ್ಮೆದುರಿಗೆ ಬಂದು ನಮಗೆ ಸಾವು, ನನ್ನ ಸಾವು ಅಂತ ಹೇಳಿದರೆ ಎಷ್ಟು ದುಃಖ ಆಗತ್ತೆ ನನಗೆ. ರಾಜ ಹೇಳಿದನಂತೆ ಮಂತ್ರಿಯ ಮುಂದೆ, ಆ ಜ್ಯೋತಿಷ್ಕನ ತಲೆಯನ್ನು ತೆಗೆದುಹಾಕಿ, ಮರದಿನ ಇನ್ನೊಬ್ಬ ಜ್ಯೋತಿಷ್ಕರನ್ನು ಕರೆಸ್ತಾನಂತೆ ರಾಜ. ರಾಜ ಕರೆಸಿದಾಗ ಹೇಳ್ತಾನಂತ ಅವನಿಗೆ ಗೊತ್ತಿತ್ತು, ರಾಜ ಒಬ್ಬ ಜ್ಯೋತಿಷ್ಕನ ತಲೆಯನ್ನು ಉರುಳಿಸಿದ್ದಾನೆ ಅಂತ ಗೊತ್ತಿತ್ತು. ಅದಕ್ಕೆ ಈ ಜ್ಯೋತಿಷ್ಕ ಸ್ವಲ್ಪ ತಲೆಯನ್ನು ಓಡಿಸಿ ಆಲೋಚನೆಯನ್ನು ಮಾಡಿ ಆ ರಾಜನಿಗೆ ಹೇಳ್ತಾನಂತೆ, ರಾಜ ಅದೆಂಥ ದೊಡ್ಡ ಸೌಭಾಗ್ಯ ನಿನ್ನದು, ಯಾಕೆ ಅಂತ ಕೇಳ್ತಾನ. ರಾಜ ನಾಳೆ ನಿನ್ನ ಮಗನಿಗೆ ನಿನ್ನ ಮಗ ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಹೊಂತ ಇದ್ದಾನೆ. ಮಗ ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಹೊಂದುತ್ತಾನೆ ಅಂತ ಹೇಳಿದರೆ ರಾಜ ಸಾಯಲೇಬೇಕು. ರಾಜ ಸಾಯದೆ ಮಗ ಯಾವತ್ತಾದರೂ ಕೂಡ ಯುವರಾಜನಾಗಲಿಕ್ಕೆ ಸಾಧ್ಯ ಉಂಟ? ರಾಜನಿಗೆ ಸಂತೋಷವೋ ಸಂತೋಷ. ಏನು ಮಾಡ್ತಾನೆ ರಾಜ, ತನ್ನ ಕತ್ತಿನಲ್ಲಿ ಇದ್ದ ಕಂಠೀರವ ಹಾರವನ್ನೇ ತೆಗೆದು ಆ ಜ್ಯೋತಿಷ್ಕನಿಗೆ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವತ್ತೂ ಕೂಡ ನಾವು ಮಾತನಾಡಬೇಕು ಅಂತಾದರೆ ಯಾರ ಮನಸ್ಸಿಗೂ ಕೂಡ ಘಾಸಿ ಆಗುವಂತೆ ಯಾವತ್ತೂ ಕೂಡ ನಾವು ಮಾತನಾಡಬಾರದು ಅನ್ನೋದು ಇಂತಹ ಘಟನೆಗಳಿಂದ ನಮಗೆ ಗೊತ್ತಾಗತ್ತೆ. ಆ ಮಧ್ವಾಚಾರ್ಯರು
ಸಂಚಾರದ ನಿಮಿತ್ತ ಪ್ರಯಾಣವನ್ನು ಬೆಳೆಸ್ತಾರಂತೆ. ಬೆಳೆಸಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಗಂಗಾ ನದಿ ಸ್ನಾನಕ್ಕೆ ಈ ಮಧ್ವಾಚಾರ್ಯರು ಹೋಗ್ತಾರಂತೆ. ಬುದ್ಧಿ ಶುದ್ಧಿಕರ ಗೋ ನಿಕರಾಢ್ಯಂ ತೀರ್ಥದಾತ ಮುಭಯಂಚ ಧರಣ್ಯಾಂ ಆತ್ಮಮಜ್ಜನತ ಏವನಿ ಕಾಮಂ ಪರ್ಯಶೋಧಯದ ಮಂದಮನೀಷಃ. ಅಮಂದಮನೀಷಃ ಈ ಮಧ್ವಾಚಾರ್ಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡೋದಕ್ಕೋಸ್ಕರ ಅಂತ ಹೇಳಿ ಆ ಗಂಗಾ ನದಿ ತೀರಕ್ಕೆ ಹೋಗ್ತಾರಂತೆ ಈ ಮಧ್ವಾಚಾರ್ಯರು. ನೋಡಿ, ಯಾರಿಗೆ ತಾನೇ ಅಪೇಕ್ಷೆ ಇರಲ್ಲ, ಬದುಕಿದ್ದಾಗ ಒಂದು ಸಲ ಆದರೂ ಕೂಡ ಗಂಗಾ ನದಿಯಲ್ಲಿ ನಾವೆಲ್ಲ ಸ್ನಾನವನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಅಪೇಕ್ಷೆ ಇದ್ದೇ ಇರುತ್ತೆ. ಯಾಕೆ, ಪರಮಾತ್ಮನ ಪಾದದಿಂದ ಸಾಕ್ಷಾತ್ತಾಗಿ ಹುಟ್ಟಿ ಬಂದ ನದಿ ಆ ವಿಷ್ಣುಪದೀ ಆದಂತಹ ಗಂಗೆ. ಅಂಥ ಗಂಗೆಯಲ್ಲಿ ಯಾರಿಗೆ ತಾನೇ ಸ್ನಾನವನ್ನು ಮಾಡಲಿಕ್ಕೆ ಅಪೇಕ್ಷೆ ಇರಲ್ಲ. ನಮಗೂ ಈ ಮಧ್ವಾಚಾರ್ಯರಿಗೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ನಾವೆಲ್ಲ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪವನ್ನು ಬಿಟ್ಟು ಬರ್ತೇವೆ ಆ ಗಂಗಾ ನದಿಯಲ್ಲಿ. ಆದರೆ ಮಧ್ವಾಚಾರ್ಯರು ಹೋಗಿ ಆ ಗಂಗಾ ನದಿಯಲ್ಲಿ ಪಾಪವನ್ನು ಬಿಟ್ಟು ಬರೋದಲ್ಲ, ಗಂಗಾ ನದಿಯನ್ನೇ ಪವಿತ್ರರನ್ನಾಗಿ ಮಾಡಿ ಬರ್ತಾರಂತೆ ಆ ಮಧ್ವಾಚಾರ್ಯ. ಆತ್ಮಮಜ್ಜನತ ಏವನಿ ಕಾಮಂ ಪರ್ಯಶೋಧಯದ ಮಂದಮನೀಷಃ. ತಾವು ಸ್ನಾನವನ್ನು ಮಾಡೋದರ ಮೂಲಕ ಆ ಮಧ್ವಾಚಾರ್ಯರು ಗಂಗಾ ನದಿಯನ್ನೇ ಪವಿತ್ರಗೊಳಿಸಬೇಕು ಅನ್ನುವಂತಹ ಭಾವನೆಯಿಂದ ಆ ಮಧ್ವಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರಂತೆ. ಸ್ನಾನವನ್ನು ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಸಂಚಾರವನ್ನು ಮಾಡ್ತಾರಂತೆ. ತತ್ರ ತತ್ರ ಸ ಜಗತ್ರಯ ಚಿತ್ರಂ ಕರ್ಮ ಶರ್ಮದ ಮನುಸ್ಮೃತಿ ಮಾತ್ರ ಸಂಚರನ್ ವಿದದದಾಪನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ಈ ಮಧ್ವಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಹಾಗೆ ಮುಂದೆ ಜನರ ಕಣ್ಣಿಗೆ ಕಾಣುವ ಯಾವ ಬದರಿಕಾಶ್ರಮ ಇದೆ ಆ ಬದರಿಕಾಶ್ರಮವನ್ನು ಕುರಿತು ಆ ಮಧ್ವಾಚಾರ್ಯರು ಪ್ರಯಾಣವನ್ನು ಬೆಳೆಸಿದರು. ನೋಡಿ, ಜನರಿಗೆ ಕಣ್ಣಿಗೆ ಕಾಣಿಸೋ ಬದರಿ ಅಂತ ಹೇಳಿದರೆ ಕಣ್ಣಿಗೆ ಕಾಣಿಸ್ದೇ ಇರೋ ಬದರಿಯೂ ಕೂಡ ಇದೆ ಅಂತಾಯಿತು, ಅದನ್ನೇ ದೊಡ್ಡ ಬದರಿ ಅಂತ ಕರೆದು. ಜನರ ಕಣ್ಣಿಗೆ ಕಾಣಿಸುವಂತಹ ಯಾವ ಬದರಿ ಕ್ಷೇತ್ರ ಇದೆ ಆ ಬದರಿ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಬದರಿ ನಾರಾಯಣ ಇದ್ದಾನೆ ಆ ಬದರಿ ನಾರಾಯಣನ ದರ್ಶನಕ್ಕೋಸ್ಕರ ಆ ಮಧ್ವಾಚಾರ್ಯರು ಆ ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನೋಡಿ, ನಾವೆಲ್ಲ ಆ ಬದರಿ ಕ್ಷೇತ್ರದಲ್ಲಿ ಆ ಬದರಿ ನಾರಾಯಣನಿಗೆ ಎಷ್ಟು ಪೂಜೆಯನ್ನು ಮಾಡ್ತೇವೋ ಅಷ್ಟೇ ಪೂಜೆಯನ್ನ ಅದರ ಹತ್ತಿರದಲ್ಲೇ ಇರುವ ನರನಾರಾಯಣ ಪರ್ವತಕ್ಕೂ ಕೂಡ ಮಾಡಬೇಕು ಅಂತ. ಎಷ್ಟು ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಆ ಬದರಿ ಕ್ಷೇತ್ರದ ಮಹಿಮೆಯನ್ನ ಅಂದ್ರೆ, ಯಾರು ಅಡಿಗೆ ಮಾಡ್ತಾರೆ ಆ ಬದರಿ ಕ್ಷೇತ್ರದಲ್ಲಿ, ಭವಾನೀ ಪಚತಿ ರುದ್ರದೇವರ ಮಡದಿ ಆದ ಪತಿವ್ರತಾ ಶಿರೋಮಣಿ ಆದಂತಹ ಪಾರ್ವತೀದೇವಿಯೇ ಆ ಬದರಿ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅಡಿಗೆ ಮಾಡ್ತಾಳಂತೆ ಆ ಬದರಿ ನಾರಾಯಣ. ಅಷ್ಟೇ ಅಲ್ಲ, ಅಡಿಗೆ ಮಾಡೋದ್ ಭವಾನಿ ಆ ಪಾರ್ವತೀದೇವಿ, ಆದರೆ ಬಡಿಸೋದು ಯಾರು, ರುದ್ರದೇವರು ಬಡಿಸ್ತಾರಂತೆ ಆ ಪರಮಾತ್ಮನಿಗೆ. ಆದ್ದರಿಂದ ಇಂಥ ಪರಮ ಪವಿತ್ರವಾದ ಕ್ಷೇತ್ರ ಆ ಬದರಿ ಕ್ಷೇತ್ರ. ಅಂಥ ಬದರಿ ಕ್ಷೇತ್ರವನ್ನ ಆ ಮಧ್ವಾಚಾರ್ಯರು ತಲುಪುತ್ತಾರಂತೆ. ಹೀಗೆ ತಲುಪಿದ ಮೇಲೆ ಆ ಮಧ್ವಾಚಾರ್ಯರು ಆ ಪರಮಾತ್ಮನಿಗೆ ತಾವು ರಚನೆ ಮಾಡಿದ ಗೀತಾಭಾಷ್ಯವನ್ನ ಸಮರ್ಪಣೆ ಮಾಡ್ತಾರಂತೆ ಆ ಮಧ್ವಾಚಾರ್ಯರು ಬದರಿ ನಾರಾಯಣ. ಹೇಗಿದೆ ಗೀತಾಭಾಷ್ಯ ಅಂತ ಹೇಳಿದ್ರೆ, ನಾರಾಯಣ ಪಂಡಿತಾಚಾರ್ಯ 15ನೇ ಸರ್ಗದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರು ರಚಿಸಿದ ಈ ಗೀತಾಭಾಷ್ಯ ಗೀತಾ ತಾತ್ಪರ್ಯ ಜಗತ್ತಿಗೆ ಹೇಗಿದೆ ಅಂತ ಬಿಟ್ರೆ, ಸೂರ್ಯ ಚಂದ್ರರಂತೆ ಈ ಗೀತಾಭಾಷ್ಯ ಗೀತಾ ತಾತ್ಪರ್ಯ ಇದೆ. ಸೂರ್ಯ ಚಂದ್ರರಿಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಯಾವ ರೀತಿ ಸಂಪೂರ್ಣ ಕತ್ತಲೆ ಆವರಿಸಿಕೊಳ್ಳತ್ತೋ ಅಷ್ಟು ಕತ್ತಲು ಆವರಿಸಿಕೊಳ್ಳತ್ತೆ ಮಧ್ವಾಚಾರ್ಯರು ರಚನೆ ಮಾಡಿದ ಗೀತಾ ಭಾಷ್ಯ ಗೀತಾ ತಾತ್ಪರ್ಯದ ಅಧ್ಯಯನವನ್ನು ಮಾಡದೆ ಹೋದ್ರೆ ಅಷ್ಟು ಅಪರಿಪೂರ್ಣ ಆಗುತ್ತೆ ಅಂತ ಹೇಳಿದ್ದಾರೆ.
ಅಂಥ ಪರಮ ಪವಿತ್ರವಾದ ಆ ಗೀತಾ ಭಾಷ್ಯವನ್ನ ಮಧ್ವಾಚಾರ್ಯರು ಏನು ಮಾಡ್ತಾರೆ ಅಂದರೆ ಆ ಬದರೀನಾರಾಯಣನ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡ್ತಾರಂತೆ. ಅವರು ಸಮರ್ಪಣೆ ಮಾಡಿ ಆ ಮಧ್ವಾಚಾರ್ಯರು ಆ ಗೀತಾಭಾಷ್ಯದ ಮಂಗಲ ಪದ್ಯವನ್ನ ಅನುವಾದ ಮಾಡಿ ವಚ್ಮಿ ಶಕ್ತಿತ ಉರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯ ಪುರು ಸಂಖ್ಯ. ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರಂತಲ್ಲಿ ಏನ್ ಮಂಗಲ ಪದ್ಯದಲ್ಲಿ ಏನಂತ ಹೇಳಿದ್ರು, ನನ್ನ ಶಕ್ತಿ ಎಷ್ಟೋ ಅಷ್ಟನ್ನು ನಾನು ಅನುವಾದ ಮಾಡ್ತೇನೆ. ಕೃಷ್ಣ ಪರಮಾತ್ಮ ರಚಿಸಿದ ಆ ಗೀತೆಗೆ ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಭಾಷ್ಯವನ್ನು ರಚನೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಪರಮಾತ್ಮ ಹೇಳಿದ್ನಂತೆ ನೋಡಿ ಎಂಥ ದೊಡ್ಡ ಸೌಭಾಗ್ಯ ಅಂದರೆ, ಪರಮಾತ್ಮ ಹೇಳ್ತಾನೆ ಶಕ್ತಿತಃ ಅನ್ನೋ ಯಾವ ಪದ ಇದೆ ಆ ಪದವನ್ನು ತೆಗೆದುಹಾಕಿ ಆ ಪದದ ಸ್ಥಾನದಲ್ಲಿ ಲೇಷತಃ ಅನ್ನೋ ಪದವನ್ನು ಹಾಕು. ನಿನ್ನ ಶಕ್ತಿಗೆ ಅನುಗುಣವಾಗಿ ನಾನು ರಚಿಸಿದ ಗೀತೆಗೆ ನೀನು ಅರ್ಥವನ್ನು ಹೇಳ್ತಾ ಇರೋದಲ್ಲ, ನಿನಗೆಷ್ಟು ಗೊತ್ತೋ ಅಷ್ಟನ್ನು ಹೇಳ್ತಾ ಇಲ್ಲ, ಲೇಷತಃ ಯಾವುದೋ ಒಂದು ಅಂಶವನ್ನು ಮಾತ್ರ ಹೇಳ್ತಾ ಇದ್ದೀಯಾ. ಆದ್ದರಿಂದ ಶಕ್ತಿತಃ ಅನ್ನೋ ಪದವನ್ನು ತೆಗೆದು ಲೇಷತಃ ಅನ್ನೋ ಪದವನ್ನು ಹಾಕು ಅಂತ ಹೇಳಿ ಸ್ವತಃ ಆ ಬದರೀನಾರಾಯಣನೇ ಆ ಮಧ್ವಾಚಾರ್ಯರಿಗೆ ಸೂಚನೆಯನ್ನು ಕೊಟ್ಟ ಅಂತ ಹೇಳ್ತಾರೆ. ಅಲ್ಲೇ ಇದ್ದ ಆ ನಾರಾಯಣ ಹೇಳ್ತಾನಂತೆ, ಏತದರ್ಥಮತಿ ಸೂಕ್ಷ್ಮಮಪಿ ತ್ವಂ ಶಕ್ತ ಏವನ ಯದಾರ್ಥ ಸಮಸ್ತಂ. ಇಡೀ ಗೀತೆಯ ಸಮಗ್ರ ರಹಸ್ಯವನ್ನ ಏನು ಅನ್ನೋದು ನಿನಗೆ ಸ್ಪಷ್ಟವಾಗಿ ತಿಳಿದಿದೆ, ಆದರೂ ಕೂಡ ಜನರ ಬುದ್ಧಿಯನ್ನು ಅನುಸರಿಸಿಕೊಂಡು ಲೇಷತ ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೇನೆ ಅಂತ ಹೇಳು ಅಂತ ಹೇಳಿ ಆ ಬದರೀನಾರಾಯಣನೇ ಅವರಿಗೆ ಸೂಚನೆಯನ್ನ ಕೊಡ್ತಾನಂತೆ. ಹೀಗೆ ಸೂಚನೆ ಕೊಟ್ಟ ಮೇಲೆ ಆ ಆಚಾರ್ಯರು ಅದನ್ನು ತೆಗೆದುಹಾಕಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಗೀತಾಭಾಷ್ಯದ ಉಪನ್ಯಾಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರಂತೆ ಆ ಬದರೀನಾರಾಯಣನ ಸನ್ನಿಧಾನದಲ್ಲಿ. ನೋಡಿ, ನಾವೆಲ್ಲ ಉಪನ್ಯಾಸ ಮಾಡೋದಕ್ಕೂ ಮಧ್ವಾಚಾರ್ಯರು ಉಪನ್ಯಾಸ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಮಧ್ವಾಚಾರ್ಯರು ಉಪನ್ಯಾಸವನ್ನು ಮಾಡ್ತಾ ಇದ್ರು ಅಂತ ಹೇಳಿದರೆ ಶೇಷದೇವರೇ ಬಂದು ಆಕಾಶದಲ್ಲಿ ನಿಂತು ಉಪನ್ಯಾಸವನ್ನು ಕೇಳ್ಕೊಂಡು ಹೋಗ್ತಾ ಇದ್ರು. ಶೇಷದೇವರು ಬಿಟ್ಟಾಕಿ ಸ್ವತಃ ಪರಮಾತ್ಮನೇ ಆ ಮಧ್ವಾಚಾರ್ಯರು ಉಪನ್ಯಾಸವನ್ನು ಕೇಳ್ತಾ ಇದ್ದ ಅಂತ ಹೇಳಿದರೆ ಇನ್ನೆಷ್ಟು ಮಹತ್ವಪೂರ್ಣವಾಗಿರ್ಲಿಕ್ಕಿಲ್ಲ ಅವರ ಉಪನ್ಯಾಸ. ನಮ್ಮ ಉಪನ್ಯಾಸವೋ ಅದು ಹೇಗಿರುತ್ತೆ, ಮನೆಯಲ್ಲಿ ಕೆಲಸ ಮಾಡಿ ಭಾರೀ ಆಯಾಸ ಆಗಿರುತ್ತೆ, ಮನೆಯಲ್ಲಿ ಕುತ್ಕೊಂಡ್ರೆ ಒಂದೋ ಗಂಡರ ಕಾಟ ಆಫೀಸಿಂದ ಬರ್ತಾರೆ, ಒಂದೋ ಮಕ್ಕಳ ಕಾಟ ಸ್ಕೂಲ್ ಇಂದ ಬಂದಿರ್ತಾರೆ, ಅದಕ್ಕೆ ಕೆಲಸ ಮಾಡಿ ಸುಸ್ತನ್ನ ಕಳೆಯೋದಕ್ಕೋಸ್ಕರ ಉಪನ್ಯಾಸಕ್ಕೆ ಬರ್ತೇವೆ. ಶುರು ಮಾಡಲಿಕ್ಕಿಲ್ಲ, ಜೋಗುಳ ಹಾಡ್ದಂತಿರತ್ತೆ, ಮುಗ್ದಾಗ್ಲೇ ಗಂಟೆ ಬಾರಿಸ್ದಾಗ್ಲೇ ಎಚ್ಚರ ಆಗೋದು, ಉಪನ್ಯಾಸ ಮುಗೀತು. ಕೇಳಿದ್ರೆ ಹೇಳ್ತಾರೆ ಅದೆಷ್ಟು ಚೆನ್ನಾಗಿತ್ತು ಆಚಾರ್ಯರ ಉಪನ್ಯಾಸ, ಏನ್ ಹೇಳಿದ್ರು ಅಂತ ಕೇಳಿ ಗೊತ್ತಿಲ್ಲ ಅಂತೂ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹೀಗೆ ನಮ್ಮ ಉಪನ್ಯಾಸಕ್ಕೂ ಮಧ್ವಾಚಾರ್ಯರ ಉಪನ್ಯಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಊಹಿಸಬಹುದು. ಬದರೀನಾರಾಯಣ ಸ್ವಾಮಿ ಹೇಳ್ತಾನಂತೆ ಏನಂತ ಹೇಳ್ತಾನೆ, ತೇನ ತ ಪ್ರವಚನೆ ವಿಹಿತೇಲಂ ಶುಶ್ರುವು ಪ್ರಶಯಿತ ಅಪಿ ಶಿಷ್ಯ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾಂ. ಆ ಬದರೀನಾರಾಯಣನೇ ಹೇಳ್ತಾನಂತೆ, ಒಂದು ಗಂಟೆ ಎರಡು ಗಂಟೆ ಉಪನ್ಯಾಸವೋ ಪಾಠವೋ ಮಾಡಲಿಕ್ಕಿಲ್ಲ, ನಿದ್ದೆ ಮಾಡಿಬಿಡ್ತೇವೆ. ಆ ಮಧ್ವಾಚಾರ್ಯರು ಅವರ ಶಿಷ್ಯರನ್ನ ಕೂಡಿಸಿ ಆ ಬದರೀನಾರಾಯಣನ ಸನ್ನಿಧಾನದಲ್ಲಿ ಉಪನ್ಯಾಸ ಮುಗಿಸಿ ಶಿಷ್ಯರಿಗೆ ಸುಸ್ತಾಯಿತು, ಅದಕ್ಕೋಸ್ಕರ ಮಲಗಿ ಅಂತ ಹೇಳ್ತಾರೆ. ಆ ಬದರೀನಾರಾಯಣನೇ ಹೇಳ್ತಾನಂತೆ, ಯಾಕೆ ಈ ಉಪನ್ಯಾಸವನ್ನು ನಿಲ್ಲಿಸಿದ್ರಿ, ಮತ್ತೆ ಪುನಃ ಉಪನ್ಯಾಸವನ್ನು ಆರಂಭ ಮಾಡಿ ಅಂತ ಹೇಳಿ ಆ ಬದರೀನಾರಾಯಣನೇ ಆ ಮಧ್ವಾಚಾರ್ಯರಿಗೆ ಸೂಚನೆ ಕೊಟ್ಟನು. ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಆ ಬದರೀನಾರಾಯಣನೇ ಹೇಳಿದ ಆ ಮಾತನ್ನು ಕೇಳಿ ಮಲಗಿದ ಎಲ್ಲ ಶಿಷ್ಯರಿಗೂ ಕೂಡ ಆಶ್ಚರ್ಯವೋ ಆಶ್ಚರ್ಯ ಅಂತೆ ಆ ಮಧ್ವಾಚಾರ್ಯರನ್ನು ಕಂಡು ಏನು ಮಾಡ್ತಾರೆ,
ಬದರೀನಾರಾಯಣನೇ ಹೇಳಿದ್ದಾನೆ ಅಂದರೆ ಬಿಡ್ತಾರ ಮಧ್ವಾಚಾರ್ಯರು. ಇನ್ನಷ್ಟು ಆ ಪರಮಾತ್ಮನಿಗೆ ಸಂತೋಷ ಆಗುವಂತೆ ಆ ಗೀತಾಭಾಷ್ಯದ ಉಪನ್ಯಾಸವನ್ನು ಮಾಡಿ ಆ ಪರಮಾತ್ಮನನ್ನು ಸಂತೋಷಗೊಳಿಸ್ತಾರೆ ಅಂತ ಹೇಳ್ತಾರೆ. ನೋಡಿ, ಪರಮಾತ್ಮ ಯಾವುದಕ್ಕೆ ಹೆಚ್ಚು ಸಂತೋಷಗೊಳ್ತಾನೆ ಅಂತ ಹೇಳಿದ್ರೆ, ಜ್ಞಾನಯಜ್ಞದಿಂದ ಪರಮಾತ್ಮ ಹೆಚ್ಚು ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾನೆ. ಆದ್ದರಿಂದ ಎಷ್ಟು ಆ ಪರಮಾತ್ಮನ ಸರ್ವೋತ್ತಮತ್ವವನ್ನ ನಾವು ಪ್ರತಿಪಾದನೆ ಮಾಡ್ತೇವೋ ಅಷ್ಟು ಆ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಆ ಮಧ್ವಾಚಾರ್ಯರಿಗೂ ಕೂಡ ಸೂಚನೆಯನ್ನು ಕೊಟ್ಟು ಆ ಪರಮಾತ್ಮ ಏನು ಮಾಡ್ತಾನೆ, ಉಪನ್ಯಾಸವನ್ನು ಹೇಳಿಸುವಂತೆ ಮಾಡ್ತಾನಂತೆ. ಇಂಥ ಆ ಮಧ್ವಾಚಾರ್ಯರು ಆ ಬದರಿಕಾಶ್ರಮದಲ್ಲಿಯೇ ಎಷ್ಟೋ ತಿಂಗಳುಗಟ್ಟಲೆ ವಾಸವನ್ನು ಮಾಡ್ಕೊಂಡು ಇದ್ರು. ವಾಸವನ್ನು ಮಾಡ್ಕೊಂಡಿದ್ದಾಗ ಏನು ಮಾಡ್ತಾ ಇದ್ರು, ಪ್ರತಿನಿತ್ಯ ಆ ಮಧ್ವಾಚಾರ್ಯರು ಎಷ್ಟೊತ್ತಿಗೆ ಸ್ನಾನಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿದ್ರೆ, ಆ ಅಲಕ ನಮ್ದೆ, ಅದರ ರಭಸವನ್ನು ನೋಡಿದ್ರೆ ನಮಗನಿಸತ್ತೆ ಎಲ್ಲಿ ಬದುಕಿ ಬರ್ತೇವೋ ಇಲ್ಲೋ, ಮುಟ್ಲಿಕ್ಕೆ ಪುರುಸೊತ್ತಿಲ್ಲ, ಕೈಕಾಲು ಶಟದೇ ಹೋಗ್ತಾವ ನಮ್ದೆ ಅಲ್ಲ ಅಲ್ವಾ. ಇನ್ನು ಸ್ನಾನ ಮಾಡೋದಂತೂ ದೂರ ತೋಪಾಸ್ತ, ಅಂಥ ಮುಟ್ಟಲಿಕ್ಕೂ ಕೂಡ ಹೆದರುವಂತಹ ಜನರು ಆ ಅಲಕನಂದೆ ನೀರು, ಅಂಥ ಅಲಕನಂದೆಯ ನೀರಿನಲ್ಲಿ ಆ ಮಧ್ವಾಚಾರ್ಯರು ಪ್ರತಿನಿತ್ಯ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರು. ಇದ್ಯಾವ ಹೊಸ ಕಾಲ ಹೇಳ್ತಿದ್ದಾರೆ ಆಚಾರ್ಯರು ಅಂತ ನಿಮಗನಿಸ್ಬೋದು. ಅರುಣೋದಯ ಕಾಲ ಇದೆ ಅನ್ನೋದೇ ಎಷ್ಟೋ ಜನ ಗೊತ್ತಿರೋದಿಲ್ಲ. ಅರುಣೋದಯ ಕಾಲ ಅಂತ ಹೇಳಿದ್ರೆ ಯಾವುದು ಅಂದರೆ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾಲ್ಕು ಕಾಲರಿಂದ ಆರಂಭ ಆಗುವಂತಹ ಕಾಲ ಅರುಣೋದಯ ಕಾಲ ಅಂತ ಕರೀತಾರೆ. ಮಧ್ವಾಚಾರ್ಯರ ಸದಾಚಾರ ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪೂರ್ವಾಂ ಸಂಧ್ಯಾಂಸ ನಕ್ಷತ್ರಾಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಬೆಳಿಗ್ಗಿನ ಸಂಧ್ಯಾ ವಂದನೆಯನ್ನು ಯಾವಾಗ ಮಾಡಬೇಕು, ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಯಾವಾಗ ಮಾಡಬೇಕು ಅಂತ ಕೇಳಿದರೆ, ಮಧ್ವಾಚಾರ್ಯರು ಹೇಳಿದರು, ಬೆಳಿಗ್ಗೆ ಸಂಧ್ಯಾ ವಂದನೆಯನ್ನ ನಕ್ಷತ್ರವನ್ನು ನೋಡಿ ಮಾಡು, ಸಾಯಂಕಾಲದ ಸಂಧ್ಯಾ ವಂದನೆಯನ್ನು ಸೂರ್ಯನನ್ನು ನೋಡಿ ಮಾಡು. ನಾವು ಸ್ವಲ್ಪ ಉಲ್ಟಾ ಮಾಡಿಕೊಂಡಿದ್ದೇವಷ್ಟೇ. ಏನಂತ, ಬೆಳಿಗ್ಗಿನ ಸಂಧ್ಯಾ ವಂದನೆಯನ್ನು ಸೂರ್ಯನನ್ನು ನೋಡಿ ಮಾಡ್ತೇವೆ, ಸಾಯಂಕಾಲದ ಸಂಧ್ಯಾ ವಂದನೆ ನಕ್ಷತ್ರವನ್ನು ನೋಡಿ ಮಾಡ್ತೇವೆ. ಎಷ್ಟೋ ಜನ ಹೇಳೋದಿದೆ, ನಾನು ಅರ್ಘ್ಯವನ್ನು ಕೊಡದೆ ಆ ಸೂರ್ಯ ಮುಳುಗ್ತಾನ, ನಾನು ಕೊಡೋ ತನಕನೂ ಕೂಡ ಸೂರ್ಯ ಇದ್ದೇ ಇರ್ತಾನೆ, ಆದ್ದರಿಂದ ಹನ್ನೊಂದಾದರೂ ಕೂಡ ಅವ್ರಿಗೆ ಸೂರ್ಯ ಅಸ್ತಂಗತನೇ ಆಗಿರೋದಿಲ್ಲ ಎಷ್ಟೋ ಜನಕ್ಕೆ. ಆದ್ದರಿಂದ ಅರುಣೋದಯ ಕಾಲದಲ್ಲಿ ಎದ್ದು ಪ್ರತಿನಿತ್ಯವೂ ಕೂಡ ನಕ್ಷತ್ರಗಳನ್ನು ನೋಡಿ ನಾವು ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂಥ ಅರುಣೋದಯ ಕಾಲದಲ್ಲಿ ಆ ಮಧ್ವಾಚಾರ್ಯರು, ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನನರಾ ಹಿಮ ಭೀತ ಅಂಶ ಏಷ ಪೃಷತಾ ಮಧಿಪಸ್ಯ. ಅಂಥ ನೀರಿನಲ್ಲಿ ಆ ಮಧ್ವಾಚಾರ್ಯರು ಪ್ರತಿನಿತ್ಯವೂ ಕೂಡ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರಂತೆ. ಸ್ನಾನವನ್ನು ಮಾಡಿ ಆ ಮಧ್ವಾಚಾರ್ಯರು ಒಂದು ವ್ರತವನ್ನು ಆಚರಣೆ ಮಾಡಿದರು. ಅದು ಯಾವುದು ವ್ರತ ಅಂತ ಹೇಳಿದ್ರೆ, ಇದೆಲ್ಲ ಕೇಳಲಿಕ್ಕಷ್ಟೇ ಚಂದ, ಮಾಡಲಿಕ್ಕಂತೂ ನಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದು ಯಾವುದು ವ್ರತ? ಕಾಷ್ಠಮೌನ ವ್ರತವನ್ನು ಆಚರಣೆ ಮಾಡಿದ್ರಂತೆ ಮಧ್ವಾಚಾರ್ಯರು ಬದರಿಕಾಶ್ರಮದಲ್ಲಿ. ಒಂದು 48 ದಿನಗಳ ಪರ್ಯಂತ ಈ ಮಧ್ವಾಚಾರ್ಯರು ಕಾಷ್ಠಮೌನ ವ್ರತವನ್ನು ಆಚರಣೆ ಮಾಡಿದರು. ಏನಿದು ಕಾಷ್ಠಮೌನ ವ್ರತ ಅಂತ ಹೇಳಿದರೆ, ಕಾಷ್ಠ ಅಂದರೆ ಕಟ್ಟಿಗೆ ಅಂತ ಅರ್ಥ. ಕಟ್ಟಿಗೆಗೆ ಹೊಡೀರಿ, ಬೆಂಕಿ ಹಚ್ಚಿರಿ, ಕಟ್ಟಿಗೆಯಿಂದ ಯಾರಿಗಾದರೂ ಹೊಡೀರಿ, ಕಟ್ಟಿಗೆಯಿಂದ ಏನಾದರೂ ವಾಪಸ್ ಪ್ರತಿಕ್ರಿಯೆ ಬರುತ್ತಾ? ಯಾವ ಪ್ರತಿಕ್ರಿಯೆಯೂ ಕೂಡ ಬರೋದಿಲ್ಲ. ಹೇಗೋ ಕಟ್ಟಿಗೆ ಎಷ್ಟು ಮೌನಿಯೋ ಅಷ್ಟೇ ಮೌನಿ ಆಗಿರಬೇಕಂತೆ 48 ದಿನಗಳ ಪರ್ಯಂತ. ಸಾಧ್ಯನಾ ನಮಗೆ? ದೇವ್ರಾಣೆ ಸಾಧ್ಯ ಇಲ್ಲ. 1 ಗಂಟೆ ಬಿಟ್ಟರೆ, 2 ಬಿಟ್ಟರೆ, 3 4ನೇ ಗಂಟೆಗೆ ಆ ಮಾತು ಎಲ್ಲಿ ಇರಪ್ತೋ ಏನೋ ಗೊತ್ತಿಲ್ಲ, ಅಂತೂ ಹೊರಟೇ ಬಿಡತ್ತೆ ನಮ್ಮ ಬಾಯಿಂದ, ತನ್ನ ಪಾಡಿಗೆ ತಾನೇ ಮಾತನಾಡ್ಲಿಕ್ಕೆ ಆರಂಭ ಮಾಡೋದು. ಎಷ್ಟೋ ಜನ ಹೇಳ್ತಾರೆ, ಮಾತನಾಡಬೇಕು ಅಂತ ನಿಲ್ಲಿಸಿದ್ದೆ ಅಂತ ಹೇಳಿ 3 ಗಂಟೆ ಎಷ್ಟು ಮಾತನ್ನು ನಿಲ್ಲಿಸಿದ್ರೋ ಅದ್ರ ದುಪ್ಪಟ್ಟು 4 ಗಂಟೆಯಲ್ಲಿ ಮಾತಾಡಿಬಿಡ್ತಾರಂತೆ ಮುಂದಿನ 4 ಗಂಟೆ. ಅದು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಹೆಂಗ್ಸ್ ಹೇಳ್ತಂತೆ,
ಯಮದೇವರು ಒಂದು ಶಾಪವನ್ನು ಕೊಟ್ಟಿದ್ದಾರೆ. ಏನಂತ, ಸ್ತ್ರೀಯರ ಬಾಯಲ್ಲಿ ಯಾವ ಗುಟ್ಟು ಕೂಡ ನಿಲ್ಲಬಾರದು, ಯಾವ ರಹಸ್ಯವೂ ಕೂಡ ನಿಲ್ಲಬಾರದು ಅಂತ ಹೇಳಿ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಶಾಪವನ್ನು ಕೊಟ್ಟಿದ್ದಾರೆ. ಒಂದು ಸ್ತ್ರೀ ಹೇಳ್ತಂತೆ, ಯಮದೇವರ ಶಾಪವನ್ನು ನಾನಿವತ್ತಿನ ದಿನ ಸುಳ್ಳು ಮಾಡ್ತೇನೆ, ಸುಳ್ಳು ಮಾಡ್ತೇನೆ ಅಂತ ಹೊರಟ್ಲು. ಯಾವುದೋ ಒಂದು ರಹಸ್ಯವನ್ನ ಬಚ್ಚಿಟ್ಕೊಂಡ್ಲಂತೆ. ಒಂದು ದಿನ, ಎರಡು ದಿನ, ಮೂರು ದಿನ ಆಯ್ತು, ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ. ಕೊನೆಗೆ ಅವಳು ಏನು ಮಾಡ್ತಾಳೆ, ಜನರ ಹತ್ತಿರ ನಾನು ಹೇಳಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅವಳೇನು ಮಾಡ್ತಾಳೆ ಅಂದರೆ, ಭೂಮಿ ತೆಗ್ಗನ್ನು ತೆಗೆದು ಆ ತೆಗ್ಗಲ್ಲಿ ಯಾವ ರಹಸ್ಯ ಇತ್ತೋ ಆ ರಹಸ್ಯವನ್ನು ತೆಗ್ಗಲ್ಲಿ ಗುಟ್ಟಾಗಿ ಹೇಳಿ ಮಣ್ಣನ್ನು ಮುಚ್ಚಿಬಿಡ್ತಾಳಂತ ಹೆಂಗಸು. ಕೊನೆಗೇನಾಯ್ತು, ಆ ಜಾಗದಲ್ಲಿ ಗಿಡ ಬೆಳಿಲಿಕ್ಕೆ ಆರಂಭ ಆಯಿತು. ಬೆಳೆದ ಗಿಡ ಆ ಹೆಂಗಸು ಯಾವ ರಹಸ್ಯವನ್ನು ಹೇಳಿತ್ತೋ ಒಟಗುಟ್ಲಿಕ್ಕೆ ಆರಂಭ ಮಾಡ್ತಂತೆ ಆ ಗಿಡ. ಅವತ್ತಿನಿಂದ ಅನ್ಕೊಂಡಂತೆ, ಹೆಂಗಸರಿಗೆ ಶಾಪ ಏನು ಕೊಟ್ಟಿದ್ದ ಅದಪ್ಪೀ ತಪ್ಪಿಯೂ ಕೂಡ ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೇಳ್ತಾರೆ, ಅಂಥ ಆ ಮಧ್ವಾಚಾರ್ಯರು 48 ದಿನಗಳ ಪರ್ಯಂತ ನಿರಂತರವಾಗಿ ಕಾಷ್ಠಮೌನ ವ್ರತವನ್ನ ಆಚರಣೆ ಮಾಡಿ ಆ ಪರಮಾತ್ಮನನ್ನ ಸಂಪ್ರೀತಿಗೊಳಿಸ್ಲಿಕ್ಕೆ ಆರಂಭ ಮಾಡ್ತಾರಂತೆ. 48ನೇ ದಿನ ರಾತ್ರಿ ಆ ದೊಡ್ಡ ಬದರಿಕಾಶ್ರಮದಲ್ಲಿ ಇರುವ ವೇದವ್ಯಾಸ ದೇವರಿಂದ ಇವರಿಗೆ ಸೂಚನೆ ಬರುತ್ತಂತೆ, ನಮ್ಮ ಆಶ್ರಮಕ್ಕೆ ಬನ್ನಿ. ಮಧ್ವಾಚಾರ್ಯರು ತಡವನ್ನ ಮಾಡೋದೇ ಇಲ್ಲ. ಯಾವಾಗ ಸೂಚನೆ ಬಂತೋ, ಸೂಚನೆ ಬರ್ಲಿಕ್ಕೆ ಪುರುಸುತ್ತಿಲ್ಲ, ಮಧ್ವಾಚಾರ್ಯ ಮಾತನಾಡ್ಲಿಕ್ಕಿಲ್ಲ ಶಿಷ್ಯರ ಹತ್ರ, ಹೋಗಿ ಬರ್ತೇನೆ ಅಂತ. ಅದಕ್ಕೇನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಶ್ಲೋಕದ ರೂಪದಲ್ಲಿ ಆ ಮಧ್ವಾಚಾರ್ಯರು ಬರೆದಿಟ್ಟರು. ಏನಂತ, ನೇದೃಶಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಹೇಳ್ತಾರಂತ ಮಧ್ವಾಚಾರ್ಯರು, ಹೇಳ್ತಾರೆ ಈ ಭರತ ಖಂಡದಲ್ಲಿ ಬದರೀ ಕ್ಷೇತ್ರಕ್ಕೆ ಸಮಾನವಾದ ಇನ್ನೊಂದು ಪಾಪ ಪರಿಹಾರಕವಾದ ಕ್ಷೇತ್ರ ಇನ್ನೊಂದು ಇಲ್ಲ. ನೇದೃಶಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ, ಈ ಗಂಗಾ ನದಿ ತೀರ್ಥಕ್ಕೆ ಸಮಾನವಾದ ಇನ್ನೊಂದು ತೀರ್ಥ ಜಗತ್ತಿನಲ್ಲಿ ಹುಡುಕಿದರೂ ಕೂಡ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಸದೃಶನಾದ ಇನ್ನೊಬ್ಬ ದೇವತೆ ಇಲ್ಲ. ಸರ್ವೋತ್ತಮನಾದ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನಿಗೆ ಸದೃಶನಾದ ಇನ್ನೊಬ್ಬ ದೇವತೆ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಈ ಮಾತಿಗೆ ಸಮಾನವಾದ ಇನ್ನೊಂದು ಮಾತೂ ಕೂಡ ಇಲ್ಲ. ಹೀಗೆ ಬರೆದು ಆ ಮಧ್ವಾಚಾರ್ಯರು ಹೇಳ್ತಾರಂತೆ, ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರದಿದೃಕ್ಷು, ದೊಡ್ಡ ಬದರಿಕಾಶ್ರಮದಲ್ಲಿ ಇರುವ ವೇದವ್ಯಾಸ ದೇವರ ದರ್ಶನಕ್ಕೋಸ್ಕರ ಅಂತ ಹೇಳಿ ಈ ಮಧ್ವಾಚಾರ್ಯರು ಹೊರಟಿದ್ದಾರೆ. ವಾಪಸ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹೋಗೋದ್ ಅಷ್ಟೇ ಗ್ಯಾರಂಟಿ, ಬರೋದ್ ಮಾತ್ರ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಲೆಟ್ರಲ್ಲಿ ಬರೆದಿಟ್ಟು ಹೋಗ್ಬಿಡ್ತಾರೆ. ಶಿಷ್ಯರಿನ್ನೂ ಎದ್ದಿಲ್ಲ, ಯಾಕೆ, ಎದ್ರೆ ಬಿಡೋದಿಲ್ಲ ಅನ್ನೋ ಸತ್ಯ ಗೊತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬರೆದಿಟ್ಟು ಈ ಮಧ್ವಾಚಾರ್ಯರು ಹೊರಟು ಬಿಡ್ತಾರಂತೆ. ಆದರೆ ಸತ್ಯತೀರ್ಥರು ಅನ್ನುವಂತಹ ಯತಿಗಳು ಮಾತ್ರ ಆ ಪತ್ರವನ್ನು ನೋಡಿ ತುಂಬಾ ದುಃಖ ಆಗತ್ತೆ. ಸತ್ಯತೀರ್ಥರು ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮ ಭಂಡಾರಿಕೇರಿ ಮಠದ ಮೂಲ ಯತಿಗಳೇ ಆ ಸತ್ಯತೀರ್ಥರು ಅಂತ ಕರೀತಾರೆ. ಅಂಥ ಸತ್ಯತೀರ್ಥರು ಮಾತ್ರ ಗುರುಗಳ ವಿರಹ ವೇದನೆಯನ್ನ ತಡೆದುಕೊಳ್ಳಲಿಕ್ಕಾಗದೆ ಅವರೂ ಕೂಡ ಮಧ್ವಾಚಾರ್ಯನ ಅಟ್ಟಿಸಿಕೊಂಡು ಓಡಿಕೊಂಡು ಆ ಮಧ್ವಾಚಾರ್ಯರನ್ನ ಹುಡುಕಿಕೊಂಡು ಹೋಗ್ತಾರ. ಯಾಕೆ ಅಷ್ಟು ಪ್ರೀತಿ ಆ ಸತ್ಯತೀರ್ಥರಿಗೆ, ಆ ಮಧ್ವಾಚಾರ್ಯರ ಮೇಲೆ ಎಷ್ಟು ಗುರುಭಕ್ತಿ ಇತ್ತು ಅಂತ ಹೇಳಿದ್ರೆ, ಯಾಕಷ್ಟು ಗುರುಭಕ್ತಿ ಇತ್ತು ಅಂದ್ರೆ, ಆ ಮಧ್ವಾಚಾರ್ಯರ ಮೂಲಕ ಆ ಸತ್ಯತೀರ್ಥರು ಐತರೆಯೋಪನಿಷತ್ತನ್ನ 3 ಸಲ ಪಾಠವನ್ನು ಕೇಳಿದ್ರಂತೆ ಆ ಸತ್ಯತೀರ್ಥರು. ಅದಕ್ಕೆ ಆ ಮಧ್ವಾಚಾರ್ಯರ ವಿರಹವನ್ನು ತಡೆದುಕೊಳ್ಳಲಿಕ್ಕಾದರೂ ಕೂಡ ಸತ್ಯತೀರ್ಥರಿಗೆ ಮಾತ್ರ ಈ ಮಧ್ವಾಚಾರ್ಯರ ವಿರಹವನ್ನ ತಡೆದುಕೊಳ್ಳಲಿಕ್ಕಾಗದೆ ಓಡಿಕೊಂಡು ಹೋಗ್ತಾನೇ ಇದ್ದಾರೆ, ಹೋಗ್ತಾನೇ ಇದ್ದಾರೆ. ಮಧ್ವಾಚಾರ್ಯ ಹೇಗೆ ಕಾಣಿಸ್ತಾ ಇದ್ದಾರೆ ಅಂದ್ರೆ, ನಮಗೆಲ್ಲ ಇರುವೆ ಯಾವ ರೀತಿ ಕಾಣಿಸತ್ತೋ
ಆ ರೀತಿ ಮಧ್ವಾಚಾರ್ಯ ಯಾವುದೋ ಒಂದು ದೂರದ ಬೆಟ್ಟದಲ್ಲಿ ಇರುವೆ ಅಷ್ಟು ಸಣ್ಣ ಆಕಾರದಲ್ಲಿ ಕಾಣಿಸ್ತಾ ಇದ್ದಾರಂತ ಈ ಸತ್ಯತೆ. ಅದು ಬೇರೆ ಹೆಂಗೆ ಹೋಗ್ತಾ ಇದ್ದಾರೆ ಅದನ್ನು ನೋಡಿಯೇ ಆಶ್ಚರ್ಯ ಆಗತ್ತಂತೆ. ಈ ಸತ್ಯತೀರ್ಥರು ಹೋಗೋದಕ್ಕೂ ಈ ಮಧ್ವಾಚಾರ್ಯರು ಹೋಗೋದಕ್ಕೂ ಎಷ್ಟು ವ್ಯತ್ಯಾಸ ಇತ್ತು ಅಂತ ಹೇಳ್ತಾರೆ ಗ್ರಂಥಕಾರರು. ಒಂದೊಂದು ಪರ್ವತದ ಮೇಲೆ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಈ ಮಧ್ವಾಚಾರ್ಯರು ದೊಡ್ಡ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ರು. ಸತ್ಯತೀರ್ಥರು ಹೇಗೆ ಹೋಗ್ತಾ ಇದ್ರು? ಪರ್ವತ ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು. ಇವರು ಹತ್ತಿಳಿಯೋದ್ರಲ್ಲೇ ಎಷ್ಟೋ ಪರ್ವತಗಳಲ್ಲಿ ಹೆಜ್ಜೆಯನ್ನು ಇಟ್ಟು ಆ ಮಧ್ವಾಚಾರ್ಯರು ಏನ್ ಮಾಡ್ತಾ ಇದ್ರು? ದೊಡ್ಡ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ರು. ನೋಡಿ ಎಂಥ ಆಶ್ಚರ್ಯ, ಮನಸ್ಸಿನ ವೇಗವನ್ನೇ ಗೆದ್ದ ಮಹಾನುಭಾವರು ಈ ಮಧ್ವಾಚಾರ್ಯರು. ಅತೀ ಚಂಚಲವಾದ ಪದಾರ್ಥ ಜಗತ್ತಿನಲ್ಲಿ ಯಾವುದು ಅಂದ್ರೆ ಮನಸ್ಸಂತೆ. ಯಾಕೆ? ಒಂದು ಕ್ಷಣಾರ್ಥದಲ್ಲಿ ಎಲ್ಲೋ ಇದ್ದ ಮನಸ್ಸು ಎಲ್ಲಿಗೋ ಹೋಗಿ ವಾಪಸ್ ಬರುತ್ತೆ. ಆ ಮನಸ್ಸಿನ ವೇಗವನ್ನೂ ಕೂಡ ಗೆದ್ದ ಮಹಾನುಭಾವರು ಈ ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರನ್ನು ಮಾತ್ರ ಈ ಸತ್ಯತೀರ್ಥರಿಗೆ ತಲುಪಲಿಕ್ಕೆ ಆಗಲೇ ಇಲ್ಲ. ಎಲ್ಲಿ ತನಕ ಅಂತ ಹೇಳ್ತಾರೆ, ಸಾಯಂಕಾಲದ ತನಕ ಓಡ್ತಾನೇ ಇದ್ದಾರೆ, ಓಡ್ತಾನೇ ಇದ್ದಾರೆ. ಮಧ್ವಾಚಾರ್ಯ ಹತ್ರ ಬರೋದಾಗಲಿ ಅವ್ರ ಮುಖವೂ ಕೂಡ ಕೊನೆ ಕಾಣಿಸದಂತಾಯ್ತಂತೆ ಆ ಸತ್ಯತೀರ್ಥರಿಗೆ. ಕೊನೆಗೆ ಮಧ್ವಾಚಾರ್ಯರಿಗೆ ಗೊತ್ತಾಗತ್ತಂತೆ. ಗೊತ್ತಾದ ತಕ್ಷಣ ಮಧ್ವಾಚಾರ್ಯ ಏನು ಮಾಡ್ತಾರೆ ಅಂದರೆ, ಅನಿವೃತ್ತ ವಪುಷಾ ಗುರುಣಾರ ಪಾಣಿನಾಖ್ಯಭಿನಯೇನ ಸುನುನ್ನಃ ತ್ರಸ್ತಧೀರತಿಯ ಯೌಸ ಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಆ ಮಧ್ವಾಚಾರ್ಯ ಹಿಂದೆ ತಿರುಗಿ ಹೋಗಿ ಹೀಗೆ ಕೈ ಸನ್ನೆ ಮಾಡ್ತಾರಂತೆ. ಅಷ್ಟೇ, ಕೈ ಸನ್ನೆ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಎಷ್ಟು ದೂರವನ್ನು ಕ್ರಮಿಸಿದ್ರೋ ಆ ದೂರವನ್ನ ಆ ಸತ್ಯತೀರ್ಥರು ಒಂದೇ ಒಂದು ಮುಹೂರ್ತದಲ್ಲಿ ತಲುಪಿ ಬಿಟ್ಟಿದ್ರಂತೆ ವಾಪಸ್ ಹಿಂದಿನ ಆಶ್ರಮ. ಯಾವ ಆಶ್ರಮದಿಂದ ಬೆಳಿಗ್ಗೆ ಹೊರಟಿದ್ರೋ ಅದೇ ಆಶ್ರಮಕ್ಕೆ ವಾಪಸ್ ಬಂದ್ಬಿಟ್ರಂತೆ ಒಂದೇ ಒಂದು ಮುಹೂರ್ತದಲ್ಲಿ. ಅದೆಂಥ ಸಾಮರ್ಥ್ಯ ಇರಬಾರದು ಆ ಮಧ್ವಾಚಾರ್ಯರದ್ದು. ಅದನ್ನು ನೋಡಿ ವರ್ಣಿಸ್ತಾರೆ ಒಂದು ಅವರ ಶಿಷ್ಯರ ಹತ್ತಿರ, ಅವರ ಉಳಿದ ಯತಿಗಳ ಹತ್ತಿರ. ಅವರನ್ನು ನೋಡಿದ್ರೆ ನನಗನಿಸ್ತಾ ಇತ್ತು, ವಾನರೇಂದ್ರ ಇವ ವಾಯುಜವೋಸು ಭೀಮಸೇನ ಇವ ದಾನವ ಭೀಮಃ. ಆ ಪರ್ವತದ ಬೆಟ್ಟದ ಮೇಲೆ ಈ ಮಧ್ವಾಚಾರ್ಯರು ನಡೆದುಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ನನಗನಿಸ್ತಾ ಇದೆ, ರಾಮಾವತಾರ ಕಾಲದಲ್ಲಿ ಹನುಮಂತ ಯಾವ ರೀತಿ ಸಮುದ್ರವನ್ನು ಹಾರಿದನೋ ಅದೇ ರೀತಿ ಈ ಮಧ್ವಾಚಾರ್ಯರು ಕೂಡ ಪರ್ವತದಿಂದ ಪರ್ವತಕ್ಕೆ ಒಂದೊಂದು ಹೆಜ್ಜೆಯನ್ನು ಇಟ್ಟಂತೆ ಇಡ್ತಾ ಇದ್ರು. ಅದನ್ನು ಕೇಳಿ ಶಿಷ್ಯರಿಗೆ ಆಶ್ಚರ್ಯವೋ ಆಶ್ಚರ್ಯ. ಆಶ್ರಮೇ ನಿಜ ಜನಾನಿಹ ದೃಷ್ಟ್ವ ತಂ ಪ್ರಸಾದ ಮಹಿಮಾನ ಮಮುಷ್ಯ ಪ್ರೋಚ್ಯತ ಪ್ಲವನಮಪ್ಯತಿ ಚಿತ್ರಂ ತಸ್ಯ ತೈ ಸಹ ಸದಾ ಸ್ಮರ ದೇಶ. ಇಂಥ ಗುರುಗಳನ್ನ ನಾವು ಕಳೆದುಕೊಂಡು ಬಿಟ್ವಲ್ಲ ಅನ್ನೋ ದುಃಖದಲ್ಲೇ ಆ ಶಿಷ್ಯರು ಅವತ್ತಿನ ದಿನ ಕಳೆದು ಬಿಟ್ರು. ನೋಡಿ ಕೆಲವು ವ್ಯಕ್ತಿಗಳ ಮಹತ್ವ ಇದ್ದಾಗ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗತ್ತೆ? ಸತ್ತೋದ್ಮೇಲೆ ಅಯ್ಯೋ ಅವರಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಇರೋ ತನಕ ಆ ವ್ಯಕ್ತಿಯನ್ನ ಅಷ್ಟು ಮಹತ್ವದಿಂದ ಗೌರವದಿಂದ ಕಾಣೋದೇ ಇಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಮಾಡ್ಬೇಕು? ಆ ಟಿಕೆಟ್ ಅನ್ನ ಹರದೇ ಹಾಕ್ಬೇಕಷ್ಟೇ ಹೊರತು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಅದರಂತೆ ಆ ಸತ್ಯತೀರ್ಥ ಮೊದಲಾದ ಯತಿಗಳು ಕೂಡ ಮಧ್ವಾಚಾರ್ಯರು ನೆನೆಸಿ ಒಂದು ಕಣ್ಣೀರು ಇಡ್ತಾ ಇದ್ದಾರೆ. ಅಯ್ಯೋ ಗುರುಗಳೇ, ಬರ್ತೀರೋ ಇಲ್ಲೋ, ಬರ್ತೀರೋ ಇಲ್ಲೋ ಅಂತ ಹೇಳಿ ಈ ದುಃಖದಲ್ಲಿ ಇದ್ರ. ಇದೋ ಮಧ್ವಾಚಾರ್ಯರೇ, ಎಲ್ಲಿ ಹೋದ್ರು ಮಧ್ವಾಚಾರ್ಯ ಆದರೂ ದೊಡ್ಡ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಬದರಿಕಾಶ್ರಮಕ್ಕೆ ಹೋದಾಗ ಆಶ್ರಮದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರಂತೆ. ಪ್ರವೇಶ ಮಾಡ್ತಾ ಇರೋ ಆ ಆನಂದ ತೀರ್ಥ ಭಗವತ್ಪಾದರನ್ನು ಕಂಡು ಅಲ್ಲಿರೋ ಮಹರ್ಷಿಗಳಿಗೆ ಆಶ್ಚರ್ಯ ಆಗತ್ತ. ಸಾವಿರಾರು ಜನ ಋಷಿಗಳು ಮಹರ್ಷಿಗಳು ಇದ್ದರೂ ಕೂಡ ಈ ಯತಿ ಮಾತ್ರ ಯಾಕೆ ನಮ್ಮ ಕಣ್ಣಿಗೆ ಇಷ್ಟು ದಿನ ಬೀಳಲಿಲ್ಲ? ಅವರು ಅನ್ಕೋತಾರಂತೆ, ಚತುರಶ್ಚತುರಾನನ ಸ್ವಯಂ ಪವನೋವಾ ವ್ರತಿರೂಪ ಆವ್ರಜನ್ ಶ್ರುತಿನಾಥ ದಿದೃಕ್ಷಯಾನ್ಯಥ ನಖಲು ಸ್ಯಾನ್ ನಿಖಿಲಾಗ್ರ ಲಕ್ಷ್ಮಮಾನ್. ಆ ಮಧ್ವಾಚಾರ್ಯನ ಕಂಡು ಅನ್ಕೋತಾರಂತೆ, ಪ್ರಾಯ ಯಾಕೋ ಇವರನ್ನು ನೋಡಿದ್ರೆ ಚತುರ್ಮುಖ ಬ್ರಹ್ಮನೇ ಅವನ ಅಪ್ಪನನ್ನು ನೋಡೋ ಆಸೆಯಿಂದ
ಸತ್ಯಲೋಕದಲ್ಲಿ ಇರಲಿಕ್ಕೆ ಮನಸ್ಸಾಗದೆ ಈ ಭೂಲೋಕಕ್ಕೆ ಬಂದಿದ್ದಾನೋ ಏನೋ ಅಂತ ಅನಿಸ್ತು. ಅಷ್ಟು ತೇಜಸ್ಸು, ಅಷ್ಟು ಕಟ್ಟುಮಸ್ತಾದ ದೇಹ, 32 ಲಕ್ಷಣಗಳಿಂದ ಕೂಡಿದ ದೊಡ್ಡ ಯತಿ ಈ ಮಧ್ವಾಚಾರ್ಯರನ್ನು ಕಂಡು ಆಶ್ಚರ್ಯ ಆಗುತ್ತಂತೆ ಅಲ್ಲಿರೋ ಎಲ್ಲ ಯತಿಗಳಿಗೂ ಕೂಡ. ಆ ಯತಿಗಳನ್ನು ನೋಡಿ ಆ ಮಧ್ವಾಚಾರ್ಯ ಹಾಗೇ ಮುಂದೆ ಹೋಗ್ತಾನೆ ಇದ್ದಾರೆ. ವೇದವ್ಯಾಸ ದೇವರ ದರ್ಶನ ಆಗತ್ತೆ, ಮಾತನಾಡ್ತಾರೆ. ಮಾತನಾಡಿಕೊಂಡು ಆ ಮಧ್ವಾಚಾರ್ಯರು ವೇದವ್ಯಾಸ ದೇವರನ್ನ ಕಂಡು ಒಂದೊಂದು ಇಂದ್ರಿಯಗಳನ್ನು ಕೂಡ ವರ್ಣನೆ ಮಾಡ್ತಾರಂತ ಆ ವೇದವ್ಯಾಸ ದೇವರದ್ದು. ಪೂಜ್ಯರಾದ ಆ ವಿದ್ಯಾಮಾನ್ಯ ತೀರ್ಥರು ಒಂದು ಮಾತನ್ನೇ ಹೇಳ್ತಾ ಇದ್ರು, ಯಾರಿಗಾದರೂ ಮಕ್ಕಳಿಗೆ ತಲೆಗೆ ವಿದ್ಯೆ ಹತ್ತದೆ ಹೋದರೆ, ಓದಿದ ವಿದ್ಯೆ ತಲೆಗೆ ಹತ್ತದೇ ಇದ್ದ ಪಕ್ಷದಲ್ಲಿ ನಾರಾಯಣ ಪಂಡಿತರು ರಚಿಸಿದ ಈ ಮಧ್ವ ವಿಜಯದಲ್ಲಿ 7ನೇ ಸರ್ಗವನ್ನು ಪಾರಾಯಣ ಮಾಡಿ ನಿಶ್ಚಯವಾಗಿಯೂ ಕೂಡ ಅವನು ಬುದ್ಧಿವಂತನಾಗ್ತಾನೆ ಅಂತ ಹೇಳ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ 7ನೇ ಸರ್ಗ ವೇದವ್ಯಾಸ ದೇವರನ್ನು ವರ್ಣನೆ ಮಾಡುತ್ತೆ. ಯಾರಿಗೆ ವಿದ್ಯೆ ಬೇಕೋ ಅವರು ವೇದವ್ಯಾಸ ದೇವರನ್ನು ಉಪಾಸನೆ ಮಾಡಿದರೆ ನಿಶ್ಚಯವಾಗಿಯೂ ಕೂಡ ಆ ವೇದವ್ಯಾಸ ದೇವರು ಅನುಗ್ರಹವನ್ನು ಮಾಡ್ತಾರೆ. 48 ದಿನಗಳ ಪರ್ಯಂತ ಈ ಸರ್ಗವನ್ನು ಪಾರಾಯಣ ಮಾಡಿದರೆ, 7ನೇ ಸರ್ಗವನ್ನು ಪಾರಾಯಣ ಮಾಡಿದರೆ ನಿಶ್ಚಯವಾಗಿಯೂ ಕೂಡ ಅವನಿಗೆ ವಿದ್ಯೆ ತಲೆಗೆ ಹತ್ತತ್ತೆ ಅಂತ ಪೂಜ್ಯರಾದ ವಿದ್ಯಾಮಾನ್ಯ ತೀರ್ಥರು ಹೇಳ್ತಾ ಇದ್ರು ಅನ್ನೋದನ್ನು ನಾವು ಕೇಳ್ತೇವೆ. ಅಂತಹ ಆ ವೇದವ್ಯಾಸ ದೇವರನ್ನು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತರು 7ನೇ ಸರ್ಗದಲ್ಲಿ. ಹೇಗಿದೆ ಆ ವೇದವ್ಯಾಸ ದೇವರ ರೂಪ? ಒಂದು ಕಾಲಿದೆ ಅಂತೆ ಆ ಆ ವೇದವ್ಯಾಸ ದೇವರದ್ದು. ಈ ಕಾಲಿಗೆ ಜಗತ್ತಿನಲ್ಲಿ ಏನಾದರೂ ದೃಷ್ಟಾಂತ ಕೊಡಬಹುದಾ ಅಂತ ಹುಡುಕ್ತಾರಂತ. ಏನ್ ಕೊಡೋದು ಅಂತ ಹುಡುಕಿ ಕೊನೆಗೆ ಸೋತೇ ಬಿಡ್ತಾರಂತೆ. ಸೋತ್ ಏನ್ ದೃಷ್ಟಾಂತ ಕೊಡ್ತಾರೆ? ವೇದವ್ಯಾಸ ದೇವರ ಎಡಗಾಲಿಗೆ ದೃಷ್ಟಾಂತ ಯಾವುದು ಅಂದ್ರೆ ಬಲಗಾಲು. ಬಲಗಾಲಿಗೆ ದೃಷ್ಟಾಂತ ಯಾವುದು ಅಂದ್ರೆ ಎಡಗಾಲು ಅಷ್ಟೇ ಹೊರತು ಇವರ ಕಾಲಿಗೆ ಜಗತ್ತಿನಲ್ಲಿ ಇರೋ ಯಾವ ದೃಷ್ಟಾಂತವನ್ನು ಕೂಡ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳೋದಿಲ್ವಾ ರಾಮರಾವಣರ ಯುದ್ಧ ಹೆಂಗಿತ್ತು ಅಂತ ಕೇಳಿದ್ರೆ ಆಲೋಚನೆ ಮಾಡ್ತಾರಂತೆ ವಾಲ್ಮೀಕಿ ಮಹರ್ಷಿಗಳು. ರಾಮರಾವಣರ ಯುದ್ಧ ಹೆಂಗಿತ್ತು ಅಂತ ಜಗತ್ತಿನಲ್ಲಿ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಆಲೋಚನೆ ಮಾಡಿ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ, ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ರಾಮರಾವಣರಂತೆನೇ ಇತ್ತು ಹೊರತಾಗಿ ಬೇರೆ ದೃಷ್ಟಾಂತವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಅದರಂತೆ ಈ ವೇದವ್ಯಾಸ ದೇವರ ಪಾದವೂ ಕೂಡ ಹೇಗಿದೆ ಅಂತ ಹೇಳಿದರೆ ಎಡಗಾಲಿಗೆ ಬಲಗಾಲು, ಬಲಗಾಲಿಗೆ ಎಡಗಾಲನ್ನೇ ದೃಷ್ಟಾಂತವನ್ನು ಕೊಡಬೇಕು ಹೊರತು ಬೇರೆ ಯಾವುದೇ ದೃಷ್ಟಾಂತವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ವೇದವ್ಯಾಸ ದೇವರ ರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ವೇದವ್ಯಾಸ ದೇವರು ಕೈಯನ್ನ ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯ ಎರಡು ಕೈಯನ್ನು ಹಿಡ್ಕೊಂಡಿದ್ದಾರಂತೆ. ಒಂದು ಕೈ ಅಭಯ ಮುದ್ರೆ, ಇನ್ನೊಂದು ಕೈ ದ್ಯತಿ ಅಂದ್ರೆ ಅಜ್ಞಾನವನ್ನ ನಾಶ ಮಾಡುತ್ತಂತೆ ವೇದವ್ಯಾಸ ದೇವರ ಇನ್ನೊಂದು ಕೈ. ಆದ್ದರಿಂದ ಒಂದು ಕೈ ಅಜ್ಞಾನವನ್ನ ನಾಶ ಮಾಡಿದರೆ ಇನ್ನೊಂದು ಕೈ ಅಭಯ ಮುದ್ರೆಯನ್ನು ಕೊಟ್ಟು ಆ ವೇದವ್ಯಾಸ ದೇವರು ನಮಗೆ ಅನುಗ್ರಹವನ್ನು ಮಾಡುತ್ತಾರೆ. ವೇದವ್ಯಾಸ ದೇವರ ಕಿವಿಯಲ್ಲಿ ತುಳಸಿಯನ್ನು ಧರಿಸಿಕೊಂಡಿದ್ದಾರಂತೆ ಆ ವೇದವ್ಯಾಸ ದೇವರು. ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಆ ತುಳಸಿ ದೇವಿ. ಕೆಲವರಿಗೆಲ್ಲ ಯಾವುದು ಹೂವನ್ನು ಏರಿಸಬೇಕು, ಯಾವುದು ಹೆಚ್ಚು ಪರಿಮಳ ಬರುತ್ತೋ ಆ ಹೂವನ್ನು ಪರಮಾತ್ಮನಿಗೆ ಏರಿಸಿದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ ಅನ್ನೋ ಭ್ರಾಂತಿ ಕೆಲವರಿಗೆ. ಶಾಸ್ತ್ರ ಹೇಳುತ್ತೆ ತುಳಸಿ ಇಲ್ಲದ ಪೂಜೆ, ಎಷ್ಟೇ ಲಕ್ಷಗಟ್ಟಲೆ ಹೂವನ್ನು ಏರಿಸಿ ಪರಮಾತ್ಮನ ಪೂಜೆಯನ್ನು ಮಾಡಿದರೂ ಕೂಡ ಆ ಪೂಜೆ ಅಪರಿಪೂರ್ಣವೇ ಅಂತ ಹೇಳ್ತಾರೆ. ಆದ್ದರಿಂದ ಆ ತುಳಸೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ, ಉಪಕರ್ಣ ಮಮುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಲಿತ ಮಮನಾಥ ಪದಂನ ಮತ್ಸರಾತ್ ಜಲಜಾಬ್ಧ್ಯಾನಿ ಹರೇಯುರಿತ್ಯಲಂ. ಅಪ್ಪ ಪರಮಾತ್ಮ, ಯಾವುದೋ ಜಲಜ ಹೂವೋ ಜಾಜಿ ಮಲ್ಲಿಗೆನೋ ಮಲ್ಲಿಗೆ ಹೂವೋ ಬಂತು ಅಂತ ಹೇಳಿದರೆ ನನ್ನನ್ನು ಮಾತ್ರ ದೂರ ಮಾಡಬೇಡಪ್ಪ ಪರಮಾತ್ಮ ಅಂತ ಹೇಳ್ತಾ ಇದೇನೋ ಏನೋ ಅನ್ನೋ ಥರ ಕಿವಿಯಲ್ಲಿ ಧರಿಸಿದ್ದಾರಂತೆ ಆ ವೇದವ್ಯಾಸ ದೇವರು ತುಳಸಿಯನ್ನು. ಹೀಗೆ ಆ ತುಳಸಿಯನ್ನು ಧರಿಸಿಕೊಂಡಿದ್ದಾರೆ ಆ ವೇದವ್ಯಾಸ ದೇವರು.
ಅದನ್ನ ನೋಡಿ ಆ ವೇದವ್ಯಾಸರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ ನಾರಾಯಣ ಪಂಡಿತರು. ಹೀಗೆ ಸ್ತೋತ್ರವನ್ನ ಮಾಡಿ ಅಂತಹ ವೇದವ್ಯಾಸ ದೇವರಿಂದಲೇನೆ ಇವತ್ತಿನ ದಿನ ಅಷ್ಟಾದಶ ಪುರಾಣಗಳು ಕೂಡ ಜಗತ್ತಿನಲ್ಲಿ ಉದಯಿಸಿದೆ. 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ, ವೇದಗಳನ್ನು ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಮಹಾನುಭಾವರಾದ ವೇದವ್ಯಾಸ ದೇವರು ಆ ಅಂಥ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿ ಅವರ ಸ್ತೋತ್ರವನ್ನು ಮಾಡಿ ಆ ವೇದವ್ಯಾಸ ದೇವರ ಹತ್ರ ಮಾತನಾಡ್ತಾ ಕೂತ್ಕೊಂಡಿದ್ದಾರಂತೆ ಈ ಮಧ್ವಾಚಾರ್ಯ. ಅಲ್ಲಿರೋ ಮಹರ್ಷಿಗಳೆಲ್ಲ ಅನ್ಕೊಂಡ್ರಂತೆ, ಇದು ಯಾರಿದು, ವೇದವ್ಯಾಸ ದೇವರ ಸ್ವಂತ ಮಗ ಅಂತೂ ಅಲ್ಲ, ಯಾಕೆ ಸ್ವಂತ ಮಗ ಯಾರು, ಶುಕಾಚಾರ್ಯರು. ಅಂಥ ಶುಕಾಚಾರ್ಯರೂ ಕೂಡ ವೇದವ್ಯಾಸ ದೇವರ ಮೂಲಕ ಇಂಥ ಪ್ರೀತಿಯನ್ನು ಪಡೆದುಕೊಂಡಿಲ್ಲ. ಅಷ್ಟು ಅನುಪಮವಾದ ಪ್ರೀತಿ ವಾತ್ಸಲ್ಯ ಈ ಮಧ್ವಾಚಾರ್ಯರ ಮೇಲೆ ತೋರಿಸ್ತಾ ಇದ್ದಾರೆ ಅಂತಾದರೆ ಈ ಮಧ್ವಾಚಾರ್ಯ ಯಾರಿರಬಹುದು. ಇದಮಾಪ ಶುಕೋಪಿ ಲಾಲನಂ ನ ಸಮಗ್ರಂ ಜಗತಾಂ ಪಿತು ಪಿತು ಅಲಭಿಷ್ಟ ಯದೇಶ ಧನ್ಯ ಇತ್ಯತಿ ಕೌತೂಹಲ ಮಾಪಿ ತಾಪಸೈ. ಇಂಥ ಈ ಮಧ್ವಾಚಾರ್ಯನ ಕಂಡು ಯಾರಿರಬಹುದು ಇವರು ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾರೆ ಆ ವೇದವ್ಯಾಸ ದೇವರನ್ನ. ಹೆಂಗಿದ್ದಾರೆ ಆ ವೇದವ್ಯಾಸ ದೇವರು ಅಂದ್ರೆ, ನುಡಿ ಆ ವೇದವ್ಯಾಸ ದೇವರ ಉಗುರನ್ನ ವರ್ಣನೆ ಮಾಡ್ತಾರೆ. ನಮ್ಮ ಉಗುರು ಕಲಿಯ ಸಾಕ್ಷಾತ್ ಸ್ವರೂಪ, ಕೂದಲು ಉಗುರು ಇವೆಲ್ಲವೂ ಕೂಡ ಕಲಿಯ ಸಾಕ್ಷಾತ್ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ನೋಡಿ, ಹೋಮಾದಿಗಳನ್ನು ಮಾಡಬೇಕಾದರೆ ಪೂರ್ಣಾಹುತಿ ಕಾಲದಲ್ಲಿ ಏನು ಮಾಡ್ತಾರೆ, ತಲೆ ಮೇಲೆ ಪುರೋಹಿತರು ಬಟ್ಟೆಯನ್ನು ಹಾಕಿಸ್ತಾರೆ. ಯಾಕೆ ಬಟ್ಟೆಯನ್ನು ಹಾಕಿಸ್ತಾರೆ ಪುರೋಹಿತರು ಪೂರ್ಣಾಹುತಿ ಕಾಲದಲ್ಲಿ? ಅಪ್ಪಿ ತಪ್ಪಿ ನೀವು ಆ ಪೂರ್ಣ ಫಲವನ್ನು ಪೂರ್ಣಾಹುತಿ ಹಾಕಬೇಕಾದರೆ ನಿಮ್ಮ ತಲೆಯಿಂದ ಒಂದು ಕೂದಲು ಬಿದ್ದರೂ ಕೂಡ ಸಾಕಂತೆ, ಅದು ಆಭಿಚಾರ ಹೋಮಕ್ಕೆ ಸಮಾನ. ಅದಕ್ಕೋಸ್ಕರವೇ ಪುರೋಹಿತರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಪೂರ್ಣಾಹುತಿ ಕಾಲದಲ್ಲಿ ತಲೆ ಮೇಲೆ ಬಟ್ಟೆಯನ್ನು ಹಾಕೊಳ್ಳಿ ಅಂತ ಹೇಳಿ ಹಾಕಿಸ್ತಾರೆ. ಹೀಗೆ ಕೂದಲು ಉಗುರು, ನಮ್ಮ ಉಗುರು ನಮ್ಮ ಕೂದಲು ಕಲಿಯ ಸಾಕ್ಷಾತ್ ಸ್ವರೂಪ ಆದರೂ ಕೂಡ ವೇದವ್ಯಾಸ ದೇವರ ಉಗುರಿನ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ನರಮಾಪಿ ಪದಾಂಗುಲಿ ಲಸನ್ನ ಖಧೂರಾಜ ದನಂತ ಸದ್ಗುಣಾನ್ ಗಣಯೇತ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ವೇದವ್ಯಾಸ ದೇವರ ಉಗುರು, ಆ ಉಗುರಿನ ಧೂಳು, ಆ ಧೂಳಿನಲ್ಲಿಯೂ ಕೂಡ ಒಂದು ಕಣ, ಆ ಕಣದಲ್ಲಿಯೇ ಇರುವ ಪರಮಾತ್ಮನ ಗುಣಗಳನ್ನು ಸ್ವತಃ ಪರಮಾತ್ಮನ ಹೆಂಡತಿಯೇ ಆದ ಲಕ್ಷ್ಮೀದೇವಿಗೂ ಕೂಡ ಇನ್ನೂ ಎಣಿಸ್ಲಿಕ್ಕಾಗಿಲ್ಲ ಅಂತಾದರೆ ನಮ್ದೆಲ್ಲ ಅವಸ್ಥೆ ಏನು ಅಂತ ಹೇಳಿ. ಹಾಗಾದ್ರೆ ನಾವೆಲ್ಲ ಹೀಗೆ ಆಲೋಚನೆ ಮಾಡಿಬಿಡೋಣ, ಹೇಗಾದರೂ ಕೂಡ ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗಿಲ್ಲ ಅಂತಾದರೆ ನಮಗಂತೂ ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದು ಎಣಿಸೋದೇ ಬೇಡ, ಬಿಟ್ಟೇ ಬಿಡೋಣ ಅಂತ ಹೇಳಿದರೆ ಶಾಸ್ತ್ರ ಹೇಳ್ತು, ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮನನ್ನ ಎಷ್ಟು ಉಪಾಸನೆ ಮಾಡಬೇಕೋ ಅಷ್ಟನ್ನು ಉಪಾಸನೆ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತು. ಅಪ್ಪಿ ತಪ್ಪಿ ಮಾಡದೆ ಹೋದರೆ ಪಾಪ ಪ್ರತ್ಯವಾಯ ಎಲ್ಲವೂ ಕೂಡ ನಿಮಗೆ ಬಂದು ಅಂಟಿಕೊಂಡು ಬಿಡುತ್ತೆ. ಆದ್ದರಿಂದ ಆ ಪರಮಾತ್ಮನ ಆರಾಧನೆಯನ್ನು ಭಕ್ತಿಯಿಂದ ಮಾಡಿರಿ ಅಂತ ಶಾಸ್ತ್ರಗಳೆಲ್ಲವೂ ಕೂಡ ಸಾರ್ತವೆ. ಇಂಥ ಆ ಮಧ್ವಾಚಾರ್ಯರು ವೇದವ್ಯಾಸ ದೇವರನ್ನ ಇನ್ನು ಅನೇಕ ರೀತಿಯಾಗಿ ವರ್ಣನೆ ಮಾಡ್ತಾ ಆ ವೇದವ್ಯಾಸ ದೇವರು ಈ ಮಧ್ವಾಚಾರ್ಯರನ್ನ ತಮ್ಮದೇ ಇನ್ನೊಂದು ರೂಪ ಆದ ನಾರಾಯಣ ರೂಪಿ ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮನ ಹತ್ತಿರ ಅವರನ್ನ ಕರೆದುಕೊಂಡು ಹೋದ್ರಂತೆ ಆ ವೇದವ್ಯಾಸ ದೇವರು ಈ ಮಧ್ವಾಚಾರ್ಯರು. ಅವ್ರು ಹೇಳ್ತಾರಂತೆ, ಮಧ್ವಾಚಾರ್ಯರು ಹೋಗಿ ಪರಮಾತ್ಮನ ಹತ್ರ ಹೇಳ್ತಾರಂತೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಗಲೇ ಈಗಲ್ಲ 800 ವರ್ಷದ ಹಿಂದೆಯೇ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಹತ್ರ ಒಂದು ಮಾತನ್ನು ಹೇಳಿದ್ರಂತೆ. ವೇದವ್ಯಾಸ ದೇವರೇ ನರನಾರಾಯಣ ರೂಪಿ ಪರಮಾತ್ಮನೇ, ಏನು ಬೇಕಾದರೂ ಕೂಡ ಹೇಳಿ ವಾಪಸ್ ಮತ್ತೆ ಭೂಮಿಗೆ ಹೋಗಿ ಅಂತ ಮಾತ್ರ ಹೇಳ್ಬೇಕು.
ವಾಪಸ್ ಮತ್ತೆ ಭೂಮಿಗೆ ಹೋಗು ಅಂತ ಹೇಳಿದರೆ ಅದು ಮಾತ್ರ ನನಗೆ ದೊಡ್ಡ ಶಿಕ್ಷೆ. ಯಾಕೆ ಕಲಿಯುಗದಲ್ಲಿ ಇರೋ ಜನರೆಲ್ಲ ಜನರಿಗೆಲ್ಲ ತತ್ವೋಪದೇಶ ಮಾಡಲಿಕ್ಕೆ ಅಯೋಗ್ಯರಾಗಿದ್ದಾರೆ ಅವರೆಲ್ಲರೂ ಕೂಡ. ಯಾಕೆ ಕಲಿಕಾಲ ಕಾಲಿತ ಗುಣೇಧರಾತಲೆ ಸುಜನೋ ನನೂನ ಮಧು ನಾಸ್ತಿ ಯೋಗ್ಯದಿ. ಇಷ್ಟು ದಿನ ಆಯ್ತು ನಾನು ಜಗತ್ತಿನಲ್ಲಿ ಇದ್ರೆ ಒಬ್ಬನೇ ಒಬ್ಬ ಸಜ್ಜನನೂ ಕೂಡ ತತ್ವ ಉಪದೇಶವನ್ನು ಕೇಳಲಿಕ್ಕೆ ಯೋಗ್ಯನಾದ ಒಬ್ಬನೇ ಒಬ್ಬ ಸಜ್ಜನನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಂಥ ಅಯೋಗ್ಯರಿಗೆ ತತ್ವೋಪದೇಶವನ್ನು ಮಾಡಲಿಕ್ಕೆ ನಾನು ಯಾಕೆ ಹೋಗ್ಬೇಕು? ಮಧ್ವಾಚಾರ್ಯರು ಹೇಳ್ತಾರೆ, ಅಪ್ಪಿ ತಪ್ಪಿ ಈ ಕಲಿಯುಗದಲ್ಲಿ ಹುಟ್ಟಿರುವ ಈ ಜನರಿಗೆ ನಾನು ತತ್ವೋಪದೇಶವನ್ನು ಮಾಡಿದೆ ಅಂತಾದರೆ ಅದು ಯಾವುದರ ಮಟ್ಟಿಗಿರತ್ತೆ ಅಂತ ಹೇಳಿದ್ರೆ, ನನು ಹವ್ಯದಾನಮಿವ ನಿಂದ್ಯತೆ ಶುನೇ. ಅಪ್ಪಿ ತಪ್ಪಿ ದೊಡ್ಡ ಯಜ್ಞವನ್ನು ಮಾಡ್ತಾ ಇರ್ತೇವೆ, ಆ ಯಜ್ಞದಲ್ಲಿ ಯಜ್ಞದ ಹವಿಸ್ಸನ್ನ ನಾಯಿ ಬಂದು ಮುಟ್ತು ಅಂದ್ರೆ ಏನಾಗತ್ತೆ? ಇಡೀ ಯಜ್ಞದ ಹವಿಸ್ಸೆ ಅಪವಿತ್ರ ಆಗುವಂತೆ ಕಲಿಯುಗದಲ್ಲಿ ಇರುವ ಈ ಜನರಿಗೆ ನಾವು ತತ್ವೋಪದೇಶವನ್ನ ಮಾಡಿದರೆ ಆ ತತ್ವವೇ ಅಪವಿತ್ರ ಆಗತ್ತೆ ಹೊರತು ಆ ಜನರಿಗೆ ಮಾತ್ರ ತತ್ವಜ್ಞಾನ ಹುಟ್ಟಲಾರದು. ಯಾವಾಗ ಹೇಳಿದ್ದು? 800 ವರ್ಷದ ಹಿಂದೆನೆ. ಅಪ್ಪಿ ತಪ್ಪಿ ಮಧ್ವಾಚಾರ್ಯ ಈಗೇನಾದ್ರೂ ಅವತಾರ ಮಾಡಿದ್ರೆ ಅವತಾರ ಮಾಡ್ಲಿಕ್ಕೆ ಪುರುಸತ್ತಿಲ್ಲ, ಮೇಲೇನೆ ಹೋಗ್ಬಿಡ್ತಿದ್ರೇನೋ, ಸಾಧ್ಯವೇ ಇಲ್ಲ ನನಗಿರ್ಲಿಕ್ಕೆ ಅಂತ. ಯಾಕೆಂದ್ರೆ ನೋಡಿ, ದೇವತೆಗಳಿಗೆಲ್ಲ ಶಾಪ ಏನು ಅಂತ ಹೇಳಿದ್ರೆ, ಭೂಮಿಯಲ್ಲಿ ಹುಟ್ಟೋದೇ ಒಂದು ದೊಡ್ಡ ಶಾಪ ವಾಯುದೇವರನ್ನು ಬಿಟ್ಟು, ಉಳಿದ ಎಲ್ಲಾ ದೇವತೆಗಳಿಗೆ ಶಾಪ ಏನು ಅಂತ ಹೇಳಿದರೆ ಅವರಿಗೇನಪ್ಪ ಶಾಪ ಅಂದ್ರೆ, ಭೂಮಿಯಲ್ಲಿ ಹುಟ್ಟಿ ಜನರೊಟ್ಟಿಗೆ ವಾಸವನ್ನ ಮಾಡು ಸಾಕು. ಅಷ್ಟು ಜನರು ಎಷ್ಟು ಕೆಟ್ಟವರಿದ್ದಾರೆ ನೋಡಿ. ಹಾಗಾದ್ರೆ ಮಾನುಷಾನ್ನೋಪಭೋಗೇನ ಮನುಷ್ಯರ ಅನ್ನವನ್ನು ತಿಂದರು ಅಂತ ಹೇಳಿದರೆ ಇಡೀ ದೇವತೆಗಳ ತಲೆಯೇ ಹಾಳಾಗತ್ತೆ ಅಂತ ಹೇಳಿದ್ರೆ ನಮ್ಮ ನಿಮ್ಮ ತಲೆ ಸರಿ ಇದೆ ಅಂತ ನಾವೆಲ್ಲ ಹೇಳ್ಬೇಕಾ? ಸುತರಾಮ್ ಸಾಧ್ಯ ಇಲ್ಲ, ಹಾಳಾಗಿಯೇ ಇರತ್ತೆ. ಯಾವನೋ ಒಬ್ಬ ಹೇಳಿದ್ದಂತೆ, ಏನಂತ, ಮನುಷ್ಯನಾಗಿ ಹುಟ್ಟಿದ್ದಂತೆ ಅವನ ಮುಂದಿನ ಜನ್ಮ ಹಂದಿ ಜನ್ಮ ಅಂತ ಅವನಿಗೆ ಮುಂಚೆನೆ ಗೊತ್ತಿತ್ತಂತ. ಅದಕ್ಕೆ ಮಗನನ್ನು ಕರೀತಾನಂತೆ, ನನ್ನ ಜನ್ಮ ಮುಂದಿನದ್ದು ಹಂದಿ ಜನ್ಮ, ನಾನು ಹಂದಿ ಆಗಿ, ಹಂದಿ ಎಷ್ಟು ಹೊಲಸು ಪ್ರಾಣಿ, ಎಲ್ಲೆಲ್ಲೋ ಹೋಗತ್ತೆ, ಹೋಗಬಾರದ ಕಡೆ ಹೋಗತ್ತೆ, ತಿನ್ನಬಾರದ್ದನ್ನು ತಿನ್ನತ್ತೆ, ಆದ್ದರಿಂದ ಹಂದಿ ಜನ್ಮವೇ ದೊಡ್ಡ ಹೇಸಿಗೆ ಬರತ್ತೆ ಅಂತ ಹೇಳಿ ಮಗನ ಹತ್ರ ಹೇಳ್ತಾನಂತೆ, ನಾನು ಹಂದಿ ಆಗಿ ಹುಟ್ಟೇನೆ, ಹುಟ್ಟಿದಾಗ ನಿನ್ನ ಮನೆಯ ಗೇಟಿನ ಮುಂಭಾಗಕ್ಕೆ ಬರ್ತೇನೆ, ಬಂದಾಗ ನೀನೇನು ಮಾಡಬೇಕು ಅಂತ ಹೇಳಿದರೆ ಕೊಡಲಿಯನ್ನು ತೆಗೆದುಕೊಂಡು ನನ್ನನ್ನು ಸಾಯಿಸಿಬಿಡು ಅಂತ. ಅಪ್ಪನ ಆದೇಶ ಕೇಳ್ತಾನ, ಆಯಿತು ಅಂತ ಹೇಳಿ ಅಪ್ಪ ಹೇಳಿದಂತೆ ನಡ್ಕೋತಾನ. ಒಂದು ದಿನ ಅಪ್ಪ ಹೇಳಿದಂತೆ ಆ ಹಂದಿ ಆಗಿ ಹುಟ್ಟಿದ ಅಪ್ಪ ಅವನು ಮಗನ ಮನೆಗೆ ಬರ್ತಾನಂತೆ. ಬಂದು ಕೊಡಲಿಯನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಹೋದಾಗ ಆ ಹಂದಿ ಹೇಳತ್ತಂತೆ, ಹೊಡಿಬೇಡ ಅಂತ ಹೇಳುತ್ತೆ. ಮನುಷ್ಯನಾಗಿ ಹುಟ್ಟಿದಾಗ ಈ ಹಂದಿ ಜನ್ಮ ಹೇಸಿಗೆ ಅಂತ ಅನಿಸಿದರೂ ಕೂಡ ಹಂದಿಯಾಗಿ ಹುಟ್ಟಿದಾಗ ಹಂದಿ ಜನ್ಮವೇ ಶ್ರೇಷ್ಠ ಜನ್ಮ, ಆದ್ದರಿಂದ ಹೊಡಿಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಆ ಹಂದಿಯೇ ಮಗನಿಗೆ ಹೇಳತ್ತಂತೆ. ಆದ್ದರಿಂದ ನೋಡಿ, ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟೋದು ಅಂತ ಹೇಳಿದ್ರೆ ಅದು ಸುಲಭದಲ್ಲಿ ಸಿಗುವಂತಹ ಜನ್ಮ ಅಲ್ಲ ಅಂತ ಹೇಳ್ತಾರೆ ದಾಸರಾಯರು. ಹೇಳ್ತಾರೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟಿದ್ದು ಅಂತ ಹೇಳ್ತಾರೆ. ಪರಮಾತ್ಮ ಸಾಧನೆ ಮಾಡ್ಲಿಕ್ಕೆ ಬೇರೆ ಯಾರಿಗಾದ್ರೂ ಕೊಟ್ಟಿದ್ದಾನ ನೋಡಿ? ಮರಗಳು ನಿಂತಲ್ಲೇ ನಿಲ್ತಾವೆ, ಪ್ರಾಣಿಗಳು ಓಡಾಡ್ತವೆ, ಮಾತಾಡ್ಲಿಕ್ಕೆ ಬರತ್ತಾ? ನಮ್ ಥರ ಒಟಗುಟ್ಟೋದಿಲ್ಲ, ಕಾಗೆ ತರ ಕವ 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 ಅಂತ ಒದರ್ತಾನೆ ಇರ್ತೇವೆ ನಾವು. ಕವ ಕವ ಒದರಿದರೂ ಕೂಡ ಪರಮಾತ್ಮ ಸಾಧನೆಯನ್ನ ಮಾಡಲಿಕ್ಕೆ ಈ ಒಂದು ಅದ್ಭುತ ಶರೀರವನ್ನ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿಕೊಂಡು ಆ ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗತ್ತೆ. ದಾಸರಾಯರು ಹೇಳ್ತಾರೆ, ಡಿಂಭದೊಳಗಿರುವೋ ಜೀವ ಕಂಭಸೂತ್ರದ ಬೊಂಬೆ ಎಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಅಲ್ವಾ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ
ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ, ಸತ್ತವನಿಗೆ ಹುಟ್ಟೂ ಕೂಡ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರವೇ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತ, ಇಳಿಲಿ ಖತ್ಯಾನ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಇಳೀತಿದ್ದಾನೆ ಅಂತ ಹೇಳಲಿಕ್ಕೆ ಅವರು ಯಾವ ಶಬ್ದವನ್ನು ಬಳಸ್ತಾರೆ ಅಂದರೆ ಇಳಿಲಿ ಖತ್ಯಾನ. ಇಳೀಲಿಕ್ಕೆ ಮತ್ತು ಪುನಃ ಹತ್ತೋದು ಯಾಕೆ, ಹತ್ತಲಿಕ್ಕೆ ಮತ್ತು ಪುನಃ ಇಳಿಯೋದು ಯಾಕೆ? ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಹುಟ್ಟಿದವನಿಗೆ ಮೇಲ್ ಹೋಗ್ತಾನೆ ಅಂದರೆ ಸಾಯ್ತಾನೆ, ಸತ್ತವ ಮತ್ತೆ ಪುನಃ ಹುಟ್ಟಲಿಕ್ಕೆ ಬಂದೇ ಬರ್ತಾನೆ. ಆದ್ದರಿಂದ ಕಂಭಾಸೂತ್ರದ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ದಾಸರಾಯರು ಹೇಳ್ತಾರೆ, ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯುತಿ ದೇಹ. ಮನುಷ್ಯ ಹೇಗಿದ್ದಾನೆ, ಸಿಕ್ಕಿದ್ದೆಲ್ಲ ತನ್ನದೇ ಅಂತ ಅನ್ನುವಷ್ಟರ ಮಟ್ಟಿಗೆ ಕಳ್ಳನಾಗ್ತಾ ಇದ್ದಾನಂತೆ ಈ ಮನುಷ್ಯ. ಆದ್ದರಿಂದ ಹೇಳ್ತಾನೆ, ಹುಟ್ಟತನೂ ಏನ್ ತರಲಿಲ್ಲ, ಸಾಯ್ತನೂ ಏನ್ ತರಲಿಲ್ಲ, ಅದರಿಂದ ವಿನಾ ಕಾರಣ ಯಾತಕ್ಕೋಸ್ಕರ ಈ ಅಭಿಮಾನವನ್ನು ಪಡ್ತೀರಾ ಅಂತ. ಅದರಿಂದ ಇದ್ದಷ್ಟು ದಿನ ಸತ್ಕರ್ಮ ಅನುಷ್ಠಾನವನ್ನು ಮಾಡಿ, ಸದ್ಧರ್ಮಗಳನ್ನು ಆಚರಣೆ ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಹೇಳ್ತಾರೆ. ನೋಡಿ, ಒಬ್ಬ ಅಲೆಕ್ಸಾಂಡರ್ ಅನ್ನುವಂತಹ ಮಹಾನುಭಾವ, ಯಾರಿಗ ತಾನೇ ಗೊತ್ತಿಲ್ಲ, ಅವ ಹೇಳಿದ್ದಂತೆ, ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಯಾರು ಹೊರಬೇಕು ಅಂತ ಹೇಳಿದರೆ, ಅವ ಹೇಳ್ತಾನಂತೆ, ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧರಾದ ಯಾವ ವೈದ್ಯರಿದ್ದಾರೋ ಆ ವೈದ್ಯರೇ ನನ್ನ ಹೆಣವನ್ನು ನಾಲ್ಕು ಭುಜದಲ್ಲೂ ಕೂಡ ಹೊರಬೇಕು. ಇನ್ನೊಂದು ಮಾತನ್ನು ಹೇಳ್ತಾನೆ, ನಾನು ಸತ್ತ ಮೇಲೆ ನಾನು ಸಂಪಾದಿಸಿದ ಯಾವ ಸಂಪತ್ತಿದೆ ಈ ಎಲ್ಲ ಸಂಪತ್ತನ್ನು ಕೂಡ ನನ್ನ ಹೆಣದ ಮುಂದೆ ಚಲ್ಲತಾ ಹೋಗಬೇಕು. ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ಎರಡೂ ಕೈಗಳನ್ನು ಕೂಡ ಜನರ ಕಣ್ಣಿಗೆ ಕಾಣಿಸುವಂತೆ ಇಡಬೇಕು. ಯಾಕೆ ಅಂತ ಕೇಳ್ತಾನಂತ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಇಷ್ಟು ಪ್ರಸಿದ್ಧರಾದ ವೈದ್ಯರಿದ್ದರೂ ಕೂಡ ನನ್ನ ಈ ಪ್ರಾಣವನ್ನು ಉಳಿಸ್ಲಿಕ್ಕಾಗಲಿಲ್ಲ ಅನ್ನೋ ಸತ್ಯ ಜನರಿಗೆಲ್ಲ ಗೊತ್ತಾಗಲಿ, ಅದಕ್ಕೋಸ್ಕರ ಜಗತ್ತಿನಲ್ಲಿ ಪ್ರಸಿದ್ಧರಾದ ವೈದ್ಯರೇ ನನ್ನ ಹೆಣವನ್ನು ಹೊರಬೇಕು ಅಂತ. ಇನ್ನ ಆ ಹಣವನ್ನು ಯಾಕೆ ಚಲ್ಲಬೇಕು ಅಂತ ಹೇಳಿದ್ದು, ಅದನ್ನ ಯಾಕೆ ಅಂತ ಹೇಳಿದ್ರೆ, ನೀವು ಸಂಪಾದಿಸಿದ ಸಂಪತ್ತು ಎಲ್ಲಿ ತನಕ ಅಂತ ಹೇಳಿದ್ರೆ, ಹೆಚ್ಚು ಅಂದ್ರೆ ನಿನ್ನ ಹೆಣ ಸುಡೋ ತನಕ. ಚಲ್ತಾರೆ, ಚಲ್ಲಿದಾಗ ಜನರೆಲ್ಲ ಏನ್ ಮಾಡ್ತಾರೆ, ಅವರವರೇ ಗಲಾಟೆ ಮಾಡಿಕೊಂಡು ಆ ಸಂಪತ್ತಿಗೋಸ್ಕರ ಕಲಹವನ್ನು ಮಾಡಿ ಗಲಾಟೆಯನ್ನು ಮಾಡ್ಕೋತಾರಂತೆ. ಅದಕ್ಕೋಸ್ಕರ ಸಂಪಾದಿಸಿದ ಸಂಪತ್ತನ್ನ ಚಲ್ತಾ ಹೋಗು. ಹೌದು, ಇದೆರಡಾಯಿತು. ಸತ್ತ ಮೇಲೆ ಭೂಮಿಯಲ್ಲಿ ಹುದುಗಿಸಬೇಕಾದ್ರೆ ಎರಡೂ ಕೈಯನ್ನ ಯಾಕೆ ಮೇಲೆ ಇಡಬೇಕು ಅಂತ ಹೇಳಿದಿ? ಅವನು ಹೇಳ್ತಾನಂತೆ, ಅಲೆಕ್ಸಾಂಡರ್ ಹೇಳ್ತಾನಂತೆ, ನನಗೊಂದು ಸತ್ಯ ಗೊತ್ತಾಗಿದೆ, ಬರಬೇಕಾದರೂ ಕೂಡ ನಾನು ಬರಿಗೈಯಿಂದ ಬಂದೆ, ಹೋಗಬೇಕಾದರೂ ಕೂಡ ಬರಿಗೈಯಿಂದನೇ ಹೋಗ್ತಾ ಇದ್ದೇನೆ ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ, ಉಳಿದ ಎಲ್ಲ ಜನರಿಗೂ ಕೂಡ ಈ ಸತ್ಯ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಬರೀ ನನ್ನ ಕೈ ಮೇಲ್ಮುಖವಾಗಿ ಇರುವಂತೆ ಮಾಡಿ ಅಂತ. ಅವನಿಗೆ ಗೊತ್ತಾಗಿರೋ ಸತ್ಯ ನಮಗಿನ್ನೂ ಗೊತ್ತಾಗಿಲ್ಲ. ಅದರಿಂದ ನಾವೇನು ಮಾಡಬೇಕು, ಸಿಕ್ಕ ಈ ಜನ್ಮವೇ ಪರಮಾತ್ಮನ ಸಾಧನೆಯನ್ನು ಮಾಡಲಿಕ್ಕೆ ದೊಡ್ಡ ಅನುಕೂಲ ಮಾಡಿಕೊಟ್ಟಂತಹ ಮಹಾನುಭಾವ ಆ ಪರಮಾತ್ಮ ಅಂತ ತಿಳಿದು ಆ ಪರಮಾತ್ಮನ ಅನುಸಂಧಾನವನ್ನು ಮಾಡಿ ನಾವು ತತ್ವಜ್ಞಾನವನ್ನು ಸಂಪಾದಿಸಬೇಕು. ಇಲ್ಲದೆ ಹೋದರೆ ನನು ಹವ್ಯದಾನಮಿವ ನಿಂದ್ಯತೆ ಶುನೇ. ಮಧ್ವಾಚಾರ್ಯರು ಹೇಳಿದಂತೆ, ಯಜ್ಞದ ಹವಿಸ್ಸು ಯಾವ ರೀತಿ ಅಪವಿತ್ರ ಆಗುತ್ತೋ ಅಷ್ಟು ಅಪವಿತ್ರ ಆಗುತ್ತೆ ನಮ್ಮಂಥ ಪಾಪಿಷ್ಠರಿಗೆ ಆ ತತ್ವವನ್ನು ಉಪದೇಶ ಮಾಡಿದರೆ. ಕೊನೆಗೆ ವೇದವ್ಯಾಸ ದೇವರು ನರನಾರಾಯಣ ರೂಪಿ ಪರಮಾತ್ಮ ಹೇಳ್ತಾನೆ, ಹಾಗೆಲ್ಲ ಹೇಳಲೇಬಾರದು ಅಂತ ಹೇಳಿ ಆ ಮಧ್ವಾಚಾರ್ಯರಿಗೆ
ಸಮಾಧಾನವನ್ನು ಪಡಿಸಿ ಮತ್ತೆ ಪುನಃ ಭೂಲೋಕಕ್ಕೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರಂತೆ ಆ ವೇದವ್ಯಾಸ ದೇವರು ಮತ್ತೆ ನರನಾರಾಯಣ ರೂಪಿ ಪರಮಾತ್ಮ. ಅದೇನು ಅನ್ನೋದನ್ನು ನಾಳೆ ಕೊನೆಯ ದಿನ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮ್ಮ ಈ ಉಪನ್ಯಾಸವನ್ನು ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಸ್ವಲ್ಪ 6:30 ರಿಂದ 7:30 7 ಗಂಟೆಗಲ್ಲ 6:30 ಆರಂಭ ಆಗತ್ತೆ ನಾಳೆ.